विष्णु देवालय ಈ ದೇವಾಲಯ ಶಿವನ ದೇವಾಲಯ ಇದರ ಪೂರ್ಣ ಹೆಸರು ವೈಸಳೈಶ್ವರ ದೇವಾಲಯ ನೋಡಿ ವೈಸಳರ ಅತ್ಯಂತ ಪ್ರಸಿದ್ಧನಾದ ರಾಜ ವಿಷ್ಣುವರ್ಧನವನ ಮಂತ್ರಿ ಕೇತುಮಲ್ಲ 1121 ರಲ್ಲಿ ಈ ದೇವಾಲಯ ಕಟ್ಟದಕ್ಕೆ ಪ್ರಾರಂಭ 1121 ಇದು ಕೇತುಮಲ್ಲ ಮಹಾಶೋಭತ್ರಾಂದ ರಾಜ ಮತ್ತು ರಾಣಿ ಹೆಸರಿನಲ್ಲಿ ಎರಡು ಲಿಂಗ ಸ್ಥಾಪನೆ ಮಾಡಿದರೆ ರಾಜನ ಹೆಸರಿನಲ್ಲಿ ವೈಸಳೈಶ್ವರ ರಾಣಿ ಹೆಸರಿನಲ್ಲಿ ಶಾಂತಲೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿದರು ಈ ದೇವಾಲಯ ಕಟ್ಟದಕ್ಕೆ 190 ವರ್ಷ ತಗೊಂಡಿದೆ 190 ಇಯರ್ಸ್ 190 ವರ್ಷ ಕಡೆರು ಸಹ ಪೂರ್ಣಗೊಂಡಿಲ್ಲ ನೋಡಿ ಪೂರ್ಣಗೊಂಡಿದೆ ಕೆಲವು ಕೆತ್ತನೆ ಕೆಲಸ ನೋಡಿ ಕಂಪ್ಲೀಟ್ ಆಗಿಲ್ಲ ಇನ್ಕಂಪ್ಲೀಟ್ ಆಗಿದೆ ಕೆತ್ತನೆ ಕೆಲಸ ನಡೆಯಬೇಕಾದ್ರೆ ಈ ದೇವಾಲಯದ ಮೇಲೆ ಎರಡು ಬಾರಿ ದಾಳಿಯಾಗಿದೆ 1310 1326 ರಲ್ಲಿ ದೆಹಲಿ ಸುಲ್ತಾನರು ಅಲ್ಲಾವುದ್ದೀನ್ ಖಿಲ್ ದಂಡನಾಯಕ ಮಲ್ಲಿಕಾಫರ್ ದೇವಾಲಯ ಅರಮನೆ ಊರ್ಮ ದಾಳಿ ಮಾಡಿದ್ರು ಈ ದಾಳಿ ಮಾಡಿದಾಗ ಈ ರೀತಿಯಲ್ಲ ದೇವಾಲಯಗಳೆಲ್ಲ ಹಾಳಾಗೋಗಿದೆ ಹಾಳಾದ ನಂತರ ಈ ಊರಿಗೆ ಹಳೆಯ ಬೀಡಾಗಿ ಹಾಳಾದ ಬೀಡು ಹಳೆಯ ಬೀಡು ಈ ಊರಿನ ಮೊದಲನೇ ಹೆಸರು ದ್ವಾರಸಮುದ್ರ ಅಥವಾ ದ್ವಾರಕ ನಗರ ಅಥವಾ ದ್ವಾರಾವತಿ ಅಂತ ಕರೀತಾ ಇದ್ರು ಇದು ವೈಸಳರ ಸಂಪತ್ವರಿತವಾದ ರಾಜಧಾನಿಯಾಗಿತ್ತು ವೈಸಳರು ಕರ್ನಾಟಕದಲ್ಲಿ ಸುಮಾರು 92 ದೇವಾಲಯ ನಿರ್ಮಾಣ ಮಾಡಿದರೆ ಅವುಗಳಲ್ಲಿ ಪ್ರಮುಖವಾಗಿ ಬೇಲೂರು ಹಳೆಬೀಡು ಮತ್ತು ಸೋಮನಾಥಪುರ ಬೇಲೂರು ಏಕಕೂಟ ದೇವಾಲಯ ಒಂದೇ ಜಗತ್ತಿಯ ಮೇಲೆ ಒಂದು ಗರ್ಭಗುಡಿ ಇದೆ ಇದನ್ನು ಏಕಕೂಟ ದೇವಾಲಯ ಅಂತ ಕರೀತಾರೆ ಹಳೆಬೀಡು ದ್ವಿಗುಟಾಚಲ ಒಂದೇ ಜಗತ್ತಿಯ ಮೇಲೆ ಎರಡೂ ಗರ್ಭಗುಡಿ ಇದೆ ಇದನ್ನು ದ್ವಿಗುಟಾಚಲ ಅಂತ ಕರೀತಾರೆ ಸೋಮನಾಥಪುರ ತ್ರಿಕುಟಾಚಲದಲ್ಲಿ ಮೂರು ಗರ್ಭ ಟೆಂಪಲ್ ಈ ರೀತಿ ವೈಸಳರು ದೇವಾಲಯವನ್ನು ಕೂಟಗಳಾಗಿ ನಿರ್ಮಾಣ ಮಾಡಿದ್ದಾರೆ ವೈಸಳರು ದೇವಾಲಯವನ್ನು ಎತ್ತರವಾದ ಜಗತ್ತಿಯ ಮೇಲೆ ನಕ್ಷತ್ರಾಕಾರ ನಿರ್ಮಾಣ ಮಾಡಿದ ಸ್ಟಾರ್ ಸ್ಟೈಲ್ ಈ ದೇವಾಲಯ ಕಟ್ಟಲು ಬಳಸಿದ ಕಲ್ಲು ಬಳಪದ ಕಲ್ಲು ಸಾಫ್ಟ್ ಸ್ಟೋನ್ ಬಳಪದ ಕಲ್ಲನ್ನು ಕೆತ್ತನೆ ಮಾಡಿದರೆ ಆ ಬಳಪದ ಕಲ್ಲಿನ ವಿಶೇಷತೆ ಅಂದರೆ ಬಳಪದ ಕಲ್ಲು ಭೂಮಿಗಳೊಡೆ ಇದ್ದಾಗ ಬೆಣ್ಣೆಯಾಗಿ ಮೃದುವಾಗಿ ಇರುತ್ತೆ ಭೂಮಿಯಿಂದ ಹೊರತೆಗೆದಾಗ ಬಿಸಿಲು ಗಾಳಿಗೆ ಹಾರಡಾಗ್ತಾ ಹೋಗುತ್ತೆ ಕೆತ್ತನೆ ಕೆಲಸಕ್ಕೆ ಅನುಕೂಲವಾದ ಕಲ್ಲು ಇದಕ್ಕೆ ಸಂಪೂರ್ಣ ಬಳಪದ ಕಲ್ಲನ್ನು ಕೆತ್ತನೆ ಮಾಡಿ ಈ ಭಾಗದಲ್ಲಿ ಸ್ಥಾಪನೆ ಮಾಡಲಿಂಗವನ್ನು ಶಾಂತಲೇಶ್ವರ ಆ ಭಾಗದಲ್ಲಿ ವೈಸಳೇಶ್ವರ ಈ ದೇವಾಲಯವನ್ನು ಮೂರು ಭಾಗಗಳ ವಿಂಗಡಣೆಯನ್ನು ಮಾಡಿದೆ ನೋಡಿ ಲಿಂಗರ ಭಾಗವನ್ನು ಗರ್ಭಗುಡಿ ಸೆಂಟಮ್ ಸೆಂಟೋರಿಯಂ ಎರಡನೇ ಭಾಗ ಪ್ರಾರ್ಥನೆ ಸುಖನಾಸ ಪ್ರೇಯರಿಂಗ್ ಹಾಲು ನೋಡಿ ಇದು ಮೂರನೇ ಭಾಗ ನವರಂಗಾತ ನಾಟ್ಯ ಮಂಟಪದ ಡ್ಯಾನ್ಸಿಂಗ್ ಹಾಲು ರಾಣಿ ಶಾಂತಲಾದೇವಿ ನವರಂಗದಲ್ಲಿ ನಾಟ್ಯ ಮಾಡಿ ಶಿವನಿಗೆ ಪೂಜೆ ಅರ್ಪಣೆ ಮಾಡ್ತಾ ಅವಳಿಗೆ ನಾಟ್ಯ ರಾಣಿ ನಾಟ್ಯ ಸರಸ್ವತನ ಸೇರ್ತಾರೆ ಈ ಭಾಗದಲ್ಲಿ ದೇವದಾಸರು ಸಹ ನಾಟ್ಯವನ್ನು ಮಾಡ್ತಾ ಇದ್ರು ನೋಡಿ ದೇವದಾಸರ ನಾಟ್ಯ ಮಾಡಬೇಕಾದ್ರೆ ರಾಜಪರಿವಾರದ ಮುಖಾಂತರ ಕೂತ್ಕೊಂಡು ವೀಕ್ಷಣೆ ಮಾಡಿ ನೋಡಿ ಇದನ್ನು ಕಕ್ಷಾಸನ ಅಥವಾ ಸಿಟ್ಟಿಂಗ್ ಗ್ಯಾಲರಿ ಅಂತ ಕೇಳ್ತಾರೆ ಈ ರೀತಿ ನಾಟ್ಯದ ಭಂಗಿಗಳನ್ನು 84 ಶಿಲಾಬಾಲಿಕೆ ರೂಪದಲ್ಲಿ ತುಂಬಿದೆ 84 ಸ್ಟ್ಯಾಚಸ್ 84ರಲ್ಲಿ 70 ವಿಗಳನ್ನು ಒಳ್ಳೊಳ್ಳೆ ವಿಗಳನ್ನು ಬ್ರಿಟಿಷರು ಅವರ ಆಳ್ವಿಕೆ ಕಾತ್ಕೊಂಡರೆ 70ನ್ನು 14 ಇದೆ 14ಲ್ಲ ದಾಳಿಗಳ ಹಾಳಾಗಿರು ಮಾತ್ರ ಬಿಟ್ಟೋಗಿದ್ದಾರೆ 70 ವಿಗಳನ್ನು ಬ್ರಿಟಿಷರು ಅವರ ಆಳ್ವಿಕೆ ಕಾತ್ಕೊಂಡು ತಗೊಂಡೋದ ಜಾಗ ನೋಡಿ ರಿಮೋಟ್ ಪ್ಲೇಸ್ 70ನ್ನು ತಗೊಂಡಿದ್ದಾರೆ ಈಗಲೂ ಸಹ ನೋಡ್ಬೋದು ಲಂಡನ್ ಮ್ಯೂಸಿಯಂ ಆಲ್ಬರ್ಟ್ ಟೋರಮ್ ನಮ್ಮಲ್ಲ ಈ ದೇವದ ಒಳಭಾಗ ಮತ್ತು ಹೊರಭಾಗದಲ್ಲಿ 108 ಕಂಬಗಳಿದೆ 108 ಪ್ಲಸ್ 108 ಕಂಬು ಸಹ 108 ರೀತಿ ಒಂದು ಕಂಬ ಇದ್ದಾಗೆ ಮತ್ತೊಂದು ಕಂಬ ಇಲ್ಲ ಒಂದೊಂದು ಕಂಬ ಐದೈದು ಪೀಸ್ಗಳ ಜೋಡಣೆಯಿಂದ ಮಾಡಿದರೆ ಇದನ್ನು ಸಂಸ್ಕೃತದಲ್ಲಿ ಪಂಚಶಿಲಾಸ್ತಂಭ ಅಂತ ಕರೀತಾರೆ ಐದು ಪೀಸ್ಗಳ ಜೋಡಣೆಯಿಂದ ಮಾಡಿ ನೋಡಿ ಪೀಠ ಕಂಬ ಕುಂಭ ಕಟಿ ಭಾರವಾಹಕ ಐದು ಪೀಸ್ಗಳ ಜೋಡಣೆಯಿಂದ ಮಾಡಿದೆ ಇದರಲ್ಲಿ ಈ ರೀತಿ 22 ಸುಂದರವಾದ ಸೀಲಿಂಗ್ಸ್ ಗಳನ್ನು ಕೆತ್ತನೆ ಮಾಡಿದ್ರು ಬ್ಯೂಟಿಫುಲ್ ಸೀಲಿಂಗ್ಸ್ ಮಧ್ಯದಲ್ಲಿ ಶಿವ ನಾಟ್ಯ ಮಾಡ್ತಾ ರಾಜ ಬಲಭಾದ್ರ ಬ್ರಹ್ಮ ಎಡಭಾಗ ವಿಷ್ಣು ಗಣೇಶ ಷಣ್ಮುಖ ಲಕ್ಷ್ಮೀ ಸರಸ್ವತಿ ಕೆಲವು ವಿವಿಧ ರೀತಿ ವಾದ್ಯಗೋಷ್ಠಿ ಕೆತ್ತನೆ ಮಾಡ್ಯಾರ ಮತ್ತೆ ಕೆಲವರಲ್ಲಿ ಅಷ್ಟದಿಕ್ಪಾಲಕರನ್ನ ಕೆತ್ತನೆ ಮಾಡ್ಯಾರ ಮೊದಲು ಕೆಳಭಾಗ ಕೆತ್ತನೆ ಮಾಡಿ ಮೇಲ್ಭಾಗಕ್ಕೆ ಫಿಕ್ಸ್ ಮಾಡಿ ಇಂಟರ್ಲಾಕ್ತರ ಜೋಡಣೆ ಮಾಡ್ಯಾರ ಬೇಲೂರಿನ ವಿಷ್ಣು ದ್ವಾರಪಾಲಕರು ಜಯ ಮತ್ತು ವಿಜಯ ನೋಡಿ ಶಿವನ ದ್ವಾರಪಾಲಕರು ನಂದಿಕೇಶ್ವರ ಮತ್ತು ಭೃಂಗಿಕೇಶ್ವರ ಶಿವನ ದ್ವಾರಪಾಲಕರ ಪಕ್ಕದಲ್ಲಿ ಬೇಲೂರು ದೇವಾಲಯ ಒಳಭಾಗದಲ್ಲಿ ಸುಂದರವಾದರೆ ಹಳೇಬೀಡು ದೇವಾಲಯ ಹೊರಭಾಗದ ಸುಂದರವಾಗಿದೆ 20,000 ಹೆಚ್ಚಿನ ಮೂರ್ತಿಗಳು ಹೊರಭಾಗದಲ್ಲಿ ಕೆಲವು ರಾಮಾಯಣ ಮಹಾಭಾರತ ಪುರಾಣ ಕಥೆಗಳನ್ನು ಹೊರಭಾಗಕ್ಕೆ ತಾನೆ ಬಿಡು ಬೇಲೂರು ಇನ್ಸೈಡ್ ಬ್ಯೂಟಿ ಹಳೇಬೀಡು ಔಟ್ ಸೈಡ್ ಈ ದೇವಾಲಯದ ಒಳಭಾಗ ಮತ್ತು ಹೊರಭಾಗದಲ್ಲಿ ಇತರ 42 ಮಂಟಪಗಳಿದೆ ನೋಡಿ 43 ಟೆಂಪಲ್ಸ್ ಇದೆ 42 ಮಂಟಪಗಳಲ್ಲೂ ಸಹ ಕೆಲವು ಶಿವನ ಪರಿವಾರದ ವಿಗ್ರಹ ಸ್ಥಾಪನೆ ಮಾಡಿದ್ರು ಗಣೇಶ ಶಿವಮುಖ ಪಾರ್ವತಿ ಚಾಮುಂಡಿ ಇತ್ಯಾದಿಗಳನ್ನ ಎಲ್ಲ ಗುಡಿಗಳಲ್ಲೂ ಸ್ಥಾಪನೆ ಮಾಡಿದ್ರು ಅವುಗಳನ್ನು ಬ್ರಿಟಿಷರು ಅವರ ಆಳ್ವಿಕೆ ಕತ್ತೋಡಿದ್ರು ಇತ್ತೀಚೆಗೆ ಕೆಲವು ಭೂಮಿಲಿ ಎಸ್ಕ್ರೇಷನ್ ಮಾಡಿ ಸಿಕ್ಕಂಥ ವಿಗ್ರಹವನ್ನು ಕೆಲವೊಂದು 4 ಗುಡಿಗಳಲ್ಲಿ ಮಾತ್ರ ಇದನ್ನು ಹೊರಭಾಗ ಮತ್ತು ಒಳಭಾಗದಲ್ಲಿ ಎಲ್ಲ ಖಾಲಿ ಗುಡಿಗಳು ಪೂರ್ವದಲ್ಲಿ ಎಲ್ಲ ಕಡೆ ಗಾಳಿ ಬೆಳಕು ಬರುವ ಉದ್ದೇಶದಿಂದ ಪೂರ್ವದಲ್ಲಿ ವೆಂಟಿಲೇಷನ್ ಜಾಲಿ ಇದು 190 ವರ್ಷ ಆಗಿದ್ದರೂ ಸಂಪೂರ್ಣ ದಾನ ಶಾಸನ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ 12ನೇ ಶತಮಾನದಲ್ಲಿ ದಾನದತ್ತಿಗಳನ್ನು ಕೊಡ್ತಾ ಇದ್ರು ವಸ್ತು ರೂಪದಲ್ಲಿ ಹಣದ ರೂಪದಲ್ಲಿ ಮತ್ತು ಉಡುವೆ ರೂಪದಲ್ಲಿ ದಾನ ಕೊಟ್ಟಂತೆ ಹೆಸರು ಮತ್ತು ಲಾಸನ ದೇವನಾಗಲಿಪಿ ಹಳಗನ್ನಡದಲ್ಲಿ ದಾನ ಶಾಸನವನ್ನು ಬರೆಸಿದೆ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಓಲ್ಡ್ ಕನ್ನಡ ಹಳಗನ್ನಡ ಟೌ ಸೆಂಚುರಿ ಕನ್ನಡ
ಅಂದ್ರೆ 190 ವರ್ಷ ಕಟ್ಟಿದಸ ಕೆಲವ ಕೆತ್ತನೆ ಕೆಲಸ ನೋಡಿ ಕಂಪ್ಲೀಟ್ ಆಗಿಲ್ಲ ನೋಡಿ ಇನ್ಕಂಪ್ಲೀಟ್ ಆಗಿದೆ ಕೆತ್ತನೆ ಕೆಲಸ ನಡೆಯಬೇಕಾದ್ರೆ ದೇವಾಲಯದ ಮೇಲೆ ಎರಡು ಬಾರಿ ದಾಳಿದಕ್ಕೋಸ್ಕರ ಕೆತ್ತನೆ ಕೆಲಸ ಕಂಪ್ಲೀಟ್ ಆಗಿಲ್ಲ ಸೌರಾರ್ಜನ ಶಿಲ್ಪ ಸಕೆತ್ತೆ ಮಾಡಿ ಜಕಣಾಚಾರಿ ಡಕಣಾಚಾರಿ ದಾಸೋಜ ಮಲ್ಲೋಜ ಪಿಲ್ಲಣ ಇನ್ನು ಮುಂತಾದ ಶಿಲ್ಪ ಸಕೆತ್ತೆ ಮಾಡಿ 190 ವರ್ಷ ಕಟ್ಟಬೇಕು ಅಂದ್ರೆ ಒಂದು ತಲೆಮಾರಲ್ಲ ನಾಲ್ಕೈದು ತಲೆಮಾರುಗಳು ಬೇಕಾದ 24 ಜನರೇಷನ್ ಬೇಕಾಗುತ್ತೆ ಸುಮಾರು ಇದನ್ನ ಕಟ್ಟಿ 900 ವರ್ಷಗಳಾಗಿ ಭಾಗದಲ್ಲಿ ಸ್ಥಾಪನೆ ಮಾಡಲಿಂಗವನ್ನ ವೈಸಳೇಶ್ವರ ಶಾಂತಲೇಶ್ವರ ವೈಸಳೇಶ್ವರ ಶಿವನ ದ್ವಾರಪಾಲಕ ನಂದಿಕೇಶ್ವರ ಮತ್ತು ಬೃಂಗಿಕೇಶ್ವರ ಶಿವನ ದ್ವಾರ ಪಕ್ಕದಲ್ಲಿ ಚಾಮರದಾಡಿ ಕೆತ್ತನೆ ಒಳ ಭಾಗದಲ್ಲ ಪೇಪರ್ ಕಟಿಂಗ್ ತೊಳೆ ನೋಡಿ ಹಾಲ್ ಇದೆ ಒಳಗಡೆ ಓಲ್ಸಿ ಇದೆ ನೋಡಿ ಸೂಕ್ಷ್ಮ ಕೆತ್ತನೆ ನೋಡಿ ಸಿಂಗಾಸನ ಕೆತ್ತನೆ ನೋಡಿ ಒಳ ಭಾಗದಲ್ಲ ಒಳ್ಳೆ ಹಾಲ್ ದರ್ಶನ ದೊಣೆ ಬರ್ಬೇಕು ಟಿಕ್ ದರ್ಶನ ಆಯ್ತಾ ಬನ್ನಿ ಈ ದೇವಾಲಯದಲ್ಲಿ ಪ್ರಮುಖವಾಗಿ ನಾಲ್ಕು ಬಾಗಿಲುಗಳಿದೆ ಇದು ದಕ್ಷಿಣವಾದ ಬಾಗಿಲು ಪ್ರಮುಖವಾದ ಬಾಗಿಲು ಸೌತ್ ಎಂಟ್ರೆನ್ಸ್ ರಾಯಲ್ ಎಂಟ್ರೆನ್ಸ್ ರಾಜದ್ವಾರ ಬಾಗಿಲು ಮೊದಲು ರಾಜಪರಿವಾರದ ಮುಖಾಂತರ ಬರ್ತಾ ಇದ್ರು ರಾಜರ ಅರಮನೆ ಹಾಫ್ ಕಿಲೋಮೀಟರ್ ಅಲ್ಲಿ ಅರಮನೆ ಇತ್ತು ಹಾಳಾಗೋಗಿತ್ತು ಮೊದಲು ರಾಜಪುರ ಬರಬೇಕಾದ್ರೆ ಮೊದಲು ಗಣೇಶನ ಪೂಜೆ ಮಾಡಿ ಎರಡನೇ ವಯಸ್ಸಿನ ಲಾಂಛನಕ್ಕೆ ವಂದಿಸಿ ಮೂರನೇ ಪೂಜೆಯನ್ನ ಶಿವನಿ ಪೂಜೆ ಮಾಡಿದ ರಾಜಪರಿವಾರ ನೋಡಿ ಇದು ಮಕರ ತೋರಣ ನೋಡಿ ಬ್ಯೂಟಿಫುಲ್ ಆರ್ಚ್ ನೋಡಿ ಇದು 9 ಅಡಿ ಉದ್ದವಾಗಿದೆ 3 ಅಡಿ ಅಗಲ ಇದು ಒಂದೇ ಕಿಲೋಮೀಟರ್ ಕೆತ್ತೆ ಮಾಡೋ ಮಕರ ತೋರಣ ಮಧ್ಯದಲ್ಲಿ ಶಿವನಾಟ್ಯ ಮಾಡಿದ ನಟರಾಜ ಬಲಬಾದ ಬ್ರಹ್ಮ ಎಡಬಾಲ್ ವಿಷ್ಣು ಎರಡೂ ಕಡೆಯಲ್ಲೂ ಸಹ ಕಾಲ್ಪನಿಕ ಪ್ರಾಣಿಯನ್ನು ಕೆತ್ತೆ ಮಾಡು ಮಕರ ಪ್ರಾಣಿ 7 ಪ್ರಾಣಿಗಳು ಅಂಗಾಗ್ನ ಮಕರ ಪ್ರಾಣಿ ನೋಡಿ ಹಂದಿಯ ಶರೀರ ಸಿಂಹದ ಕಾಲು ಮೊಸಳೆ ಬಾಯಿ ಕೋತಿಯ ಕಣ್ಣು ಹಸುವಿನ ಕಿವಿ ಆನೆಯ ಸುಂಡಿಲು ಸುಂದರಕ್ಕೋಸ್ಕರ ನವಿಲಿನ ಬಾಲ 7 ಪ್ರಾಣಿಗಳು ಅಂಗಾಗ್ನ ಮಕರ ಪ್ರಾಣಿ ಕಾಲ್ಪನಿಕ ಪ್ರಾಣಿ ನೋಡಿ ಮತ್ತೆ ಬಿಡಿ ನಂದಿಕೇಶ್ವರ ಮತ್ತು ಬೃಂಗಿಕೇಶ್ವರ ನೋಡಿ ದಾಳಿ ಮಾಡಿದಾಗ ಕೈಗಳೆಲ್ಲ ಕಟ್ ಆಗಿದೆ ಅವುಗಳನ್ನು ಫಿಕ್ಸ್ ಮಾಡೋದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ರೋಲ್ಸ್ ಮಾಡಿದ್ರೆ ಅದರ ಒಂದೇ ಕಿಲೋನೇ ಕೆತ್ತೆ ಮಾಡೋದು ಫಿಕ್ಸ್ ಮಾಡೋಕ್ಕಾಗಿಲ್ಲ ಆಭರಣಗಳು ಸಹ ಸುಂದರ ಕೆತ್ತೆ ಬ್ಯೂಟಿಫುಲ್ ಆರ್ನಮೆಂಟ್ಸ್ ನೋಡಿ ಕಿರೀಟ ನಾಗಕುಂಡಲ ಮಕರಕುಂಡಲ ಕಂಠಹಾರ ಭುಜಕೀರ್ತಿ ತೋಳ್ಬಂಧ ವಕ್ಷಾಬಂಧ ವೈಜಯಂತಿ ಮಾಲ ರುಂಡಮಾಲ ಕಾಲುಕಡಗ ನೌಪುರ ಆಭರಣಗಳು ಸಹ ಸುಂದರ ಕೆತ್ತನೆ ಮಾಡಿ ಬೇಲೂರು ಮತ್ತು ಹಳೇಬೀಡು ದೇವಾಲಯದ ದ್ವಾರಪಾಲಕರನ್ನು ಆಭರಣಗಳ ಪೆಟ್ಟಿಗೆದ ಜ್ಯುವೆಲರಿ ಬಾಕ್ಸ್ ಅಂತ ಕರೀತಾರೆ ಬೇಲೂರು ದೇವಾಲಯ ಅವಳ ಭಾಗದ ಸುಂದರವಾದರೆ ಹಳೇಬೀಡು ದೇವಾಲಯ ಅವರ ಭಾಗದ ಸುಂದರವಾಗಿದೆ ನೋಡಿ ಅಲ್ಲೊಂದು ಕೆರೆ ಕಾಣುತ್ತೋಡಿ ಲೇಕ್ ಇದೆ ಕಷ್ಟಕೊಟ್ಟ ಧ್ರುವ ಎಂಬುವನ್ನು 9ನೇ ಶತಮಾನದಲ್ಲಿ ಕೆರೆಯನ್ನು ಕಟ್ಟಿದ ಧ್ರುವ ಆ ಧ್ರುವ ಕಟ್ಟಿಸಿದ ಧ್ರುವ ಸಮುದ್ರ ಅಂತ ಕರಿತಾ ಇತ್ತು ನಂತರ ಈ ಊರ ದ್ವಾರಲಿರೋದ್ರಿಂದ ಈ ಊರಿಗೆ ದ್ವಾರ ಸಮುದ್ರ ಅಂತ ಕರೀತಾರೆ ಈ ಊರಿನ ಮೊದಲನೇ ಹೆಸರು ದ್ವಾರ ಸಮುದ್ರ ಇದು ಹೊಯ್ಸಳರ ರಾಜಧಾನಿ ಆಗಿತ್ತು ಬನ್ನಿ ಮೊದಲು ಗಣೇಶಿಂದ ಪ್ರಾರಂಭ ಮಾಡಿದರೆ ನೋಡಿ ಗಣೇಶನ ವಾಹನ ಇಲಿ ಇಲಿಯ ಮೇಲೆ ನಿಂತು ಗಣೇಶನ ಆಟ್ಯ ಮಾಡ್ತಾಯೇನೆ ಆ ಗಣೇಶನ ತೂಕಕ್ಕೆ ವೆಯ್ಟಿಗೆ ಇಲಿಯು ಸಹ ಬಾಯಿಬಿಟ್ಟಿದೆ ಕಾಲು ಸಹ ಬೆಂಡ ಆಗಿದೆ ಕಾಲು ಸಹ ಭೂಮಿಯ ಒಳಗಡೆ ಹೋಗಿದೆ ನೋಡಿ ಭೂಮಿ ಸಹ ಬೆಂಡ ಆಗಿದೆ ಆ ಉಗುರಿದ ನೈಲ್ಸ್ ಆ ಉಗುರನ್ನು ಸಹ ಸುಂದರ ಕೆತ್ತನೆ ಮಾಡಿ ಶಿಲ್ಪಿಯ ಕಲ್ಪನೆ ಅರಿತಿತ್ತು ಗಣೇಶನ ಸಹೋದರ ಕಾರ್ತಿಕೇಯ ಸುಬ್ರಹ್ಮಣ್ಯ ಮುರುಘ ವಾಹನ ನವಿಲು ಮಹಾಭಾರತದಲ್ಲಿ ದ್ರೌಪದಿಯ ಸ್ವಯಂವರ ನೋಡಿ ಅರ್ಜುನ ಕೆಳಭಾಗದಲ್ಲಿ ಎಣ್ಣೆಯ ಪಾತ್ರೆಯಲ್ಲಿ ಮೀನಿನ ಪ್ರತಿಂಬವನ್ನು ನೋಡಿ ಅರ್ಜುನ ಮೀನಿನ ಕಡೆಗೆ ಬಾಣವನ್ನು ಹೊಡಿತೋಡಿ ಬಾಣ ಕಟ್ಟಾಗಿ ದಾಳಿಗೆಲ್ಲ ಅರ್ಜುನನ ಗುರುತಿಗೆ ಹನುಮತ ಜವನ ತೋರಿಸಿ ಮಂಕಿ ಫ್ಲಾಗ್ ನೋಡಿ ನಗ್ನ ಕಾಲ ಭೈರವರೋಡಿ ಅಂಧಕಾಸುರಾಕ್ಷನ ಸಂಹಾರ ಮಾಡಿ ಒಂದು ರುಂಡ ಇದೆ ಆ ರುಂಡದ ರಕ್ತವನ್ನು ಅಂದರೆ ಜಂಪ್ ಮಾಡಿಬಿಡ್ತದೆ ಈ ಭಾಗದಲ್ಲಿ ಈ ಭಾಗ ನೋಡಿ ಒಂದು ಕಪಾಲ ರುಂಡ ಇದೆ ಒಂದು ಕಣ್ಣಿನಿಂದ ಮತ್ತೊಂದು ಕಣ್ಣಿಗೆ ಆವಾಗಿ ನೋಡಿ ಆವುಗಳು ಸಹ ಶಿವನನ್ನು ಸುತ್ತಿಗೇಡಿದೆ ಶಿವನನ್ನ ನಾಗಾಭರಣ ಅಂತಲೂ ಸಕ್ಕರಣಿ ಸಂಸ್ಥೆ ಪರಕ್ಕರ ಪಾದರಚಿಗಳು ಆರತಿ ಕಲ್ಲಲ್ಲಿ ಕೆತ್ತನೆ ಪ್ರಮುಖವಾಗಿ ತ್ರಿಮೂರ್ತಿಗಳನ್ನು ಕೆತ್ತನೆ ಮಾಡಿದರೆ ತ್ರೀ ಮೇನ್ ಗಾಡ್ಸ್ ಬ್ರಹ್ಮ ವಿಷ್ಣು ಶಿವ ಬ್ರಹ್ಮದ ಕ್ರಿಯೇಟರ್ ವಿಷ್ಣುದ ಪ್ರೊಟೆಕ್ಟರ್ ಶಿವ ಡಿಸ್ಟ್ರಾಯರ್ ನೋಡಿ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇದೆ ಮುಸುಕಿನ ಜೋಳ ಇದೆ ರುದ್ರಾಕ್ಷಿ ಮಾಲೆ ಜ್ಞಾನ ಸಂಕೇತವಾದ ಮುಸುಕಿನ ಜೋಳ ಸಮೃದ್ಧಿಯ ಸಂಕೇತ ಇಂಗ್ಲಿಷ್ನಲ್ಲಿ ಗಾಡ್ ಅಂತ ಕರ್ತಾರೆ ಜಿ ಓ ಡಿ ಗಾಡ್ ಜಿ ಮೀನ್ ಜನರೇಟರ್ ಬ್ರಹ್ಮ ಓ ಮೀನ್ಸ್ ಆಪರೇಟರ್ ವಿಷ್ಣು ಡಿ ಮೀನ್ ಡೆಸ್ಟ್ರಾಯರ್ ಶಿವ ಜನರೇಟರ್ ಬ್ರಹ್ಮ ಆಪರೇಟರ್ ವಿಷ್ಣು ಡೆಸ್ಟ್ರಾಯರ್ ಶಿವ ಶಿವಪಾರ್ವತಿ ಒಂದು ಪೀಠ ತಿಳ್ಕೊಳ್ತಾರೆ ಶಿವಪಾರ್ವತಿ ಶಾಂತತೆ ಇದ್ದಾಗ ಉಮಾ ಮಹೇಶ್ವರ ಅಂತ ಕರ್ತಾರೆ ಪಾರ್ವತಿ ಶಾಂತದಲ್ಲಿದ್ದಾಗ ಪಾರ್ವತಿವನ್ನು ಮುಂಗುಸಿ ಪಾರ್ವತಿ ರೌದ್ರದ ಕಳಿರ್ಪದಲ್ಲಿದ್ದಾಗ ಪಾರ್ವತಿವನ್ನು ಸಿಂಹ ರಂಗಿದ ನೋಡಿ ಟೊಳಾರತಿ ಕೆತ್ತನೆ ಮಾಡಿದರೆ ಎ ಸ್ಟೈಲ್ ಇದೆ ಡಮರುಗ ತ್ರಿಶೂಲ ಜಪಮಾಲೆ ಶಿವಪಾರ್ವತಿ ಶಾಂತದಲ್ಲಿದ್ದಾಗ ಉಮಾ ಮಹೇಶ್ವರ ಅಂತ ಕರ್ತಾರೆ ದರ್ಪಣ ಸುಂದರಿ ಲೇಡಿ ವಿತ್ ಮಿರರ್ ಒಂದು ಹೆಣ್ಣು ಅಲಂಕಾರ ಮಾಡ್ತಿರೋದು
ಎಡದಕ್ಕೆ ಕನ್ನಡಿಯನ್ನು ಹಿಡಿದು ಬಲದಕ್ಕೆ ನಾಲ್ಕು ನಿಮಿಷದಲ್ಲಿ ಕುಂಕುಮನ ಇಡ್ತರದು ಹಿಂದೂ ಸಂಪ್ರದಾಯ ಪ್ರಕಾರ ಬಲದಕ್ಕೆ ನಾಲ್ಕು ನಿಮಿಷ ಪವಿತ್ರವಾದವರು ನೋಡಿ ಈ ರೀತಿ ಕುಂಕುಮನ ಇಡಬೇಕು ಇದನ್ನ ಸಂಸ್ಕೃತದಲ್ಲಿ ಅನಾಮಿಕ ಅಂತ ಕರೀತಾರೆ ನೋಡಿ ದರ್ಪಣ ಸುಂದರಿ ಕುಂಕುಮನ ಇದರಲ್ಲಿ ಎರಡು ಸುಂದರವಾದ ಮೂರ್ತಿಗಳು ನೋಡಿ ಗಜಾಸುರ ಮರ್ದನ ಗಜಾಸುರ ಎಂಬ ರಾಕ್ಷಸ ಆನೆ ರೂಪದಲ್ಲಿ ಬಂದ ರಾಕ್ಷಸನ ಸಂಹಾರ ಮಾಡಿ ಶಿವ ಆನೆಯ ಹೊಟ್ಟೆ ಮೇಲೆ ನಿಂತು ಆಟೆ ಮಾಡುತ್ತಾನೆ ಶಿವ ಶಿವ ಆನೆ ಸಿಲಿದಾಗ ಎರಡು ಕಾಲು ಬಹಳ ಮೇಲ್ಭಾಗದಲ್ಲಿ ಎರಡು ಕಾಲು ತಲೆಬಾಗಿ ಕೆಳಭಾಗದಲ್ಲಿ ಆನೆ ಸಿಲಿದಾಗ ಶಿವನ ಹೆಬ್ಬೆಟ್ಟಿನ ಉರುಸ ಚರ್ಮವನ್ನು ದಾಟಿ ಹೋಗಿದೆ ಶಿವ ಚರ್ಮವನ್ನು ಒತ್ತು ನಾಟ್ಯ ಮಾಡೋದ್ರಿಂದ ಶಿವನನ್ನ ಗಜಚನ್ಮಂಬರಿದಾರು ಶಿವ ಅಂತ ಕರೀತಾರೆ ಇಂದ್ರ ಸತತವಾಗಿ ಏಳು ದಿನ ಮಳೆ ಸುರಿಸಿದಾಗ ಗೋವು ಮತ್ತು ಗೋಪಾಲಕನಿಗೋಸ್ಕರ ಶ್ರೀಕೃಷ್ಣ ಗೋವರ್ಧನ ಬೆಟ್ಟವನ್ನು ಹೆಸರಿಟ್ಟಿದ್ದ ಗೋವರ್ಧನ ಮೌಂಟೇನ್ ಬೆಟ್ಟದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಂಕೇತನೆ ಮಾಡ ಮೇಲ್ಭಾಗದಲ್ಲಿ ಈ ಭಾಗ ನೋಡಿ ಒಂದು ಬಾಳೆಡ ಬಾಳೆ ಕೊನೆ ಇದು ಇಲ್ಲೊಂದು ಕೋತಿ ಮರ ಹತ್ತಾ ಇದೆ ಇಲ್ಲ ಬೇಟೆಗಾರ ಬೆಟ್ಟ ಹತ್ತೇನೆ ಇಲ್ಲ ಬೇಟೆಗಾರ ಹಂದಿಯನ್ನ ಬೇಟೆಯಾಡ್ತಿರೋದ ಒಂದು ಬಾಳೆ ಗಿಡ ನವಿಲು ಅಲ್ಲಿನೂ ಸಂಕೇತನೆ ಮಾಡಿ ಆಗುಳು ಕೆಳಭಾಗ ಬರ್ತಾ ಇದೆ ಆಗುಳು ಕೆಳಭಾಗದಲ್ಲಿ ಮೂರು ಜನ ನೋಡಿ ದೇರ್ ಆರ್ ತ್ರೀ ಪೀಪಲ್ ಓನ್ಲಿ ಫೋರ್ ಲೈಕ್ಸ್ ಇಡಭಾಗ ನೋಡಿ ಎರಡು ಕಾಲು ಲೆಫ್ಟ್ ಪರ್ಸನ್ ಟೂ ಲೆಕ್ಸ್ ರೈಟ್ ಪರ್ಸನ್ ಟೂ ಲೆಕ್ಸ್ ಸೆಂಟರ್ ಕಾಮನ್ ಟೂ ಲೆಕ್ಸ್ ಶಿಲ್ಪಿಯ ಚಾತುರ್ಥ ಅಂತ ಅರ್ಥ ಆಯ್ತಲ್ಲ ಮೂರು ಮಂದಿಗೆ ಆರು ಕಾಲು ಇಳಿದ್ರು ನಾಲ್ಕೇ ಕಾಲು ಫಿನಿಶ್ ಮಾಡಿ ನೋಡಿ ವೀಣಾ ಸರಸ್ವತಿ ನೋಡಿ ವೀಣೆ ನೋಡು ಸರ್ ಕೈಗಳೆಲ್ಲ ಕಟ್ ಆಗಿದೆ ವೀಣೆ ಕಟ್ ಆಗಿದೆ ವೀಣಾ ಸರಸ್ವತಿ ಬನ್ನಿ ವಿಷ್ಣುವಿನ ದಶಾವತಾರಗಳಲ್ಲಿ ವಿಷ್ಣುವಿನ ಮೂರನೇ ಅವತಾರ ವರವತಾರ ವಿಷ್ಣು ವರವತಾರಲ್ಲಿ ಬಂದು ಹಿರಣ್ಯಕ್ಷನನ್ನು ಸಂಹಾರ ಮಾಡಿ ತಾಯಿ ಭೂದೇವಿಯ ಕ್ಷಣನ ಮಾಡಿರೋದು ಹಿರಣ್ಯಕ್ಷನ ತಲೆ ಮೇಲೆ ಕಾಲಿಟ್ಟಾಗ ನೋಡಿ ಕಣ್ಣಿನ ಗುಡ್ಡೆಗಳು ಸ್ವರೂಪಕ್ಕೆ ಬರ್ತಾ ಇದೆ ಮತ್ತೊಬ್ಬ ರಾಕ್ಷಸನನ್ನ ಗದೆಯಿಂದ ಚುಚ್ಚಿದಾಗ ಕರುಳು ಸ್ವರೂಪಕ್ಕೆ ಬಂದಿದೆ ಆ ಗದೆ ಚೂಪಾದ ಜಾಗ ಸ್ವರೂಪಕದಲ್ಲಿದೆ ವಿಷ್ಣುವಿನ ಮೂರನೇ ಅವತಾರ ವರ ಅಥವಾ ಹಂದಿಯವತಾರ ಗಾನ ಮಂಜರಿ ನೋಡಿ ತಾಳಕ್ಕೆ ತಕ್ಕಂತೆ ಗಾನವನ್ನು ಆಡ್ತಾ ಇರೋದು ನೋಡಿ ಗಾನ ಆಡಬೇಕಾದ್ರೆ ಹಲ್ಲುಗಳು ಟೀತಿ ನೋಡಿ ಹಲ್ಲುಗಳು ಸಹ ಸುಂದರ ಕೆತ್ತನೆ ನೋಡಿದ್ದು ಗಾನ ಮಂಜರಿ ಶಿವನ ಒಂದು ರೂಪ ಅಂದರೆ ನಟರಾಜ ಅಂಧಕಾಸುರಾಕ್ಷನ ಸಂಹಾರ ಮಾಡಿ ನಾಟ್ಯವನ್ನು ಮಾಡಿದ ನಟರಾಜ ನೋಡಿ ನಂದಿಸ ಕೋಪ ನೋಡಿದ ರಾಕ್ಷಸ ನೋಡಿ ವಾದ್ಯಗೋಷ್ಠಿ ಮ್ಯೂಜಿಷಿಯನ್ಸ್ ಡ್ರಮ್ಮಿನ ಹಗ್ಗ ಬರ್ತಾ ನೋಡಿರಿ ಅಲ್ಲಿ ರೂಪ ಇದೆಯಲ್ಲ ಹಗ್ಗ ಹಗ್ಗವನ್ನು ಸಹ ಸುಂದರ ಕೆತ್ತನೆ ಮಾಡಿ ವಿಷ್ಣುವಿನ ವಾನ ಗರುಡ ಬೇಕಲ್ಲ ವಿಷ್ಣು ಗರುಡ ಈಗಲ್ಲ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹನ ಅವತಾರ ನೋಡಿ ಆಫ್ ಮ್ಯಾನ್ ಅಂಡ್ ಆಫ್ ಲಯನ್ ವಿಷ್ಣು ನರಸಿಂಹ ರೂಪದಲ್ಲಿ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿರೋದು ಹಿರಣ್ಯಕಶಿಪುವಿನ ಹೊಟ್ಟೆ ಕರಳನ್ನು ಬಗೆದು ಕರಳೆ ನಾರವನ್ನು ಕೊರಳಿಗೆ ಆರು ಹಾಕಿ ನೋಡಿ ದಾಳಿಗೆಲ್ಲ ಹಾಳಾಗಿದೆ ಮತ್ತೊಬ್ಬ ರಾಕ್ಷಸನನ್ನು ಆ ಬಾಳಿನ ಶಿಪ್ಪೆ ತರ ಮುಖವನ್ನು ಸುದ್ದಿ ನೋಡಿ ಕಣ್ಣಿನ ಗುಡ್ಡೆಗೆ ಸ್ವರೂಪ ಹಾಕಬೇಕು ಭಕ್ತ ಪ್ರಹ್ಲಾದ ಮತ್ತು ಅವನ ತಾಯಿ ಸಹ ವಿಷ್ಣು ನಮಸ್ಕಾರ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹನ ಅವತಾರ ಆಫ್ ಮ್ಯಾನ್ ಅಂಡ್ ಆಫ್ ಲಯನ್ ನೋಡಿ ಮಹಿಷಾಸುರ ಮರ್ತ ನೋಡಿ ಮಹಿಷಾಸುರ ಎಂಬ ರಾಕ್ಷಸ ಕೋಣದ ರೂಪದಲ್ಲಿ ಬಂದ ರಾಕ್ಷಸನ ಚಾಮುಂಡಿ ಸಂಹಾರ ಮಾಡಿರೋದು ಚಾಮುಂಡಿ ಕೋಣ ಮೇಲೆ ಕಾಲಿಟ್ಟಾಗ ಕೋಣದ ನ್ಯಾಯಿಗೆ ಸಹ ಭೂಮಿಯ ಒಳಗಡೆ ಹೋಗಿದೆ ಕಾಲು ಸಹ ಬೆಂಡ ಆಗಿದೆ ನೋಡಿ ಚರ್ಮ ಸುತ್ತು ತನ್ನ ಸಹ ಸುಂದರ ಕೆತ್ತನೆ ಮಾಡಿ ಮತ್ತೊಬ್ಬ ರಾಕ್ಷಸನ ಅತ್ರಿಶಿಂದ ಚುಚ್ಚಿರೋದು ಚಾಮುಂಡಿಗೆ ಮಹಿಷಾಸುರ ಮರ್ದನದ ಚಾಮುಂಡೇಶ್ವರ ಅಂತ ಕರ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ದೊಡ್ಡ ವಿಗ್ರಹ ನೋಡು ಶಿವಪಾರ್ವತಿ ಒಂದು ಪೀಠ ತಲುಪುತ್ತೆ ನೋಡಿ ಪೀಠ ನೋಡಿ ಶಿವನ ಕಡೆಗೆ ಬೆಂಡಿದೆ ಪೀಠ ಶಿವನ ಕಡೆಗೆ ಬೆಂಡಿದೆ ಶಿವನ ಶಕ್ತಿ ಜಾಸ್ತಿ ಹನ್ನೆರಡನೇ ಶತಮಾನದಲ್ಲಿ ಪುರುಷ ಪ್ರಧಾನ ಸಮಾಜ ಇತ್ತು ಪುರುಷರಿಗೆ ಹೆಚ್ಚಿನ ಸ್ಥಾನಮಾನ ಕೂಡ ಹನ್ನೆರಡನೇ ಶತಮಾನದಲ್ಲಿ ಎರಡೂ ದೇವಾಲಯದ ಮಧ್ಯಭಾಗ ಸುಂದರವಾದ ಭಾಗ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಮಧ್ಯಭಾಗದನ್ನು ಜೋಡಿ ದೇವಾಲಯದ ಪಿಟಾಚಲ ಅಂತ ಕರ್ತಾರೆ ಬೇಲೂರಿನಲ್ಲಿ ಈ ಥರ 32 ನಕ್ಷತ್ರಾಕಾರರೆ ಇದು 64 ನಕ್ಷತ್ರಾಕಾರವಾಗಿದೆ ಬೇಲೂರಿನ ಡಬಲ್ ಇದೆ ಹೊಯ್ಸಳರು ಯಾಕಪ್ಪ ನಕ್ಷತ್ರ ಕಡೆಯಿದೆ ಅಂದರೆ ಸೂರ್ಯನಿಗೆ ಗ್ರಹಣ ಬರುತ್ತೆ ಚಂದ್ರನಿಗೆ ಗ್ರಹಣ ಬರುತ್ತೆ ನಕ್ಷತ್ರ ಗ್ರಹಣ ಬರಲ್ಲ ಆ ಉದ್ದೇಶದಿಂದ ಹೊಯ್ಸಳರು ನಕ್ಷತ್ರವನ್ನು ಮಾಡಿದರೆ ನಕ್ಷತ್ರದಲ್ಲನ್ನು ಕಡೆಯಲ್ಲಿ ಹೆಚ್ಚಿನ ವಿಗ್ರಹಗಳನ್ನು ಸಂಗ್ರಹ ಮಾಡುವ ಉದ್ದೇಶದಿಂದ ನಕ್ಷತ್ರಮಣ ಮಾಡಿದೆ ಕೆಳಭಾಗ ಯಾವ ರೀತಿ ನಕ್ಷತ್ರಾಕಾರದೆಯೋ ಮೇಲ್ಭಾಸ ಅದೇ ರೀತಿ ನಕ್ಷತ್ರವನ್ನು ಮಾಡಿದರೆ ಪೂರ್ವದಲ್ಲಿ ಎಲ್ಲ ಕಡೆ ಗಾಳಿ ಬೆಳಕು ಬರುವ ಉದ್ದೇಶದಿಂದ ಪೂರ್ವದಲ್ಲಿ ವೆಂಟಿಲೇಷನ್ ಅಳವಡಿಸಿ ಜಾಲಿಂದಾಗ ನಡೆಸಿದೆ ಇಲ್ಲಿ ಒಂದು ಭಕ್ತ ಪ್ರಹ್ಲಾದ ಸ್ಟೋರಿ ಇದೆ ಹಿರಣ್ಯಕಶಿಪುವಿನ ಮಗ ಭಕ್ತ ಪ್ರಹ್ಲಾದ ಮಹರಿಭಕ್ತನಾಗಿರ್ತಾನೆ ವಿಷ್ಣು ಮಹಾಭಕ್ತನಾಗಿರ್ತಾನೆ ಅದಕ್ಕೋಸ್ಕರ ಹಿರಣ್ಯಕಶಿಪು ಸೈನಿಕರಿಂದ ಕೊಲ್ಲುಸ್ತಾರೆ ಪ್ರಹ್ಲಾದನನ್ನ ನೋಡಲ್ಲೋಸು ಸಾಯಿದಲ್ಲ ಆಗುಳಿಂದ ಕಚ್ಚಿಸ್ತಾ ಇರೋದು ಆನೆಗಳಿಂದ ತುಳಿಸ್ತಾ ಇರೋದು ಈ ಭಾಗದಲ್ಲಿ ಬೆಂಕಿಯಿಂದ ಹೊಡಿಸ್ತಾರೆ ಹೋಳಿಕಾದೇವಿ ಪಾರು ಮಾಡಿರೋದು ಈ ಭಾಗದಲ್ಲಿ ಬೆಟ್ಟನ ದೋಸೆ ಕೆಳಬ ತಪಸ್ಸು ಮಾಡ್ತೇನೆ ಭಕ್ತ ಪ್ರಹ್ಲಾದ ಇನ್ನು ಹರಿಯಲ್ಲಿಂದಾಗ ಅರಮನೆ ಕಂಬ ತೋರಿಸ್ತಾರೆ ಅರಮನೆ ಕಂಬವನ್ನು ಹಿರಣ್ಯಕಶಿಪು ಕಂಬವನ್ನು ಒದ್ದಾಗ ಎರಡಿಂಚಿನ ನರಸಿಂಹ ಪ್ರತ್ಯಕ್ಷವಾಗಿ ಹಿರಣ್ಯಕಶಿಪನನ್ನು ಸಂಹಾರ ಮಾಡಿರೋದು ನೋಡಿ ದಾಳಿ ಮಾಡಿದಾಗ ತಲೆಗಳೆಲ್ಲ ಹಾಳಾಗೋಗಿ ದಾಳಿಗೆಲ್ಲ ಹಾಳಾಗಿದೆ ನೋಡಿ ನಾಟ್ಯ ಲಕ್ಷ್ಮಿ ನೋಡಿ ತ್ರಿದಳ ಕಮಲದ ಮೇಲೆ ನಿಂತು ಲಕ್ಷ್ಮಿ ನಾಟ್ಯವನ್ನು ಮಾಡ್ತಿರೋದು ಲಕ್ಷ್ಮಿಯ ಕೈ ಲಂಬೂರ್ತ ಕಳಿಸೋದು ವಾದ್ಯಗೋಷ್ಠಿಗರು ಒಳಭಾಗಲ್ಲ ಪೇಪರ್ ಕಟಿಂಗ್ ತರ ಟೋಳ ನೋಡಿ ಹಾಲು ಇದೆ ಒಳಗಡೆ ಎಲ್ಲ ಹೋಲಿಸಿದೆ ಫ್ಲವರ್ ಡಿಸೈನ್ ಸಹ ಸುಂದರ ಕೆತ್ತ ಸಿಂಗಾಸ್ಟ್ರದ ಕೆತ್ತಂತ ಏಕಸಿಂದ ಕೆತ್ತಂತ
ಒಳಭಾಗದಲ್ಲಿ ಶಿವನಿಗೆ ಅಭಿಷೇಕ ಮಾಡಿದ ನೀರು ಹೊರಭಾಗಕ್ಕೆ ಬರುತ್ತೆ. ಇದು 18 ಅಡಿ ಉದ್ದವಾಗಿದೆ. ಒಂದೇ ಕಲನ ಕೆತ್ತನೆ ಮಾಡಿದನ್ನ ಮಕರ ಪ್ರನಾಳ ಅಂತ ಕರೀತಾರೆ. 18 ಫೀಟ್ ಲೆಂತ್ ಸಿಂಗಷ್ಟು ಒಂದೇ ಕೆತ್ತನೆ ಮಾಡಿದ್ರು. 18 ಫೀಟ್ ಇಲ್ಲಿ ಮಹಾಭಾರತದಲ್ಲಿ ಕರ್ಣ ಮತ್ತು ಅರ್ಜುನರು ಯುದ್ಧ ಮಾಡ್ತಾ ಇದ್ದಾರೆ. ಕರ್ಣನ ಗುರುತಿಗೆ ಕಾಕತಜವನ ತೋರಿಸರೆ, ಅರ್ಜುನನ ಗುರುತಿಗೆ ಹನುಮತಜವನ ತೋರಿಸರೆ. ಅರ್ಜುನ ಬಿಟ್ಟಂತ ಬಾಣ ಅಕ್ಷಯ ರೂಪದಲ್ಲಿ ಹೋಗ್ತಾ ಇದೆ. ಒಂದೊಡೆ ಎರಡು ಎರಡು ನಾಲ್ಕು ಅಕ್ಷಯ ಬಾಣ ಅಂತ ಕರೀತಾರೆ. ವಿಷ್ಣುನ ಐದನವತಾರ ವಾಮನವತಾರ ಬ್ರಾಹ್ಮಣವತಾರ ವಿಷ್ಣು ಬಲಿಚಕ್ರವರ್ತಿಯಿಂದ ಮೂರು ಪಾದ ಭೂಮಿಯನ್ನ ದಾನವನ್ನ ಕೇಳಿದ್ರು. ಬಲಿಚಕ್ರವರ್ತಿ ಅಮೃತ ಕಳಸಿನ ದಾನವನ್ನ ಕೊಡ್ತಾ ಇದೆ. ಆ ಸಂದ ಶುಕ್ರಾಚಾರ್ಯರು ದಾನ ಕೊಡ್ಬೇಡ ಅಂತ ಕೇಸನ್ನ ಮಾಡಿದ್ರು. ದಾನ ಕೊಡೋರು ದೊಡ್ಡ ಮನುಷ್ಯರು, ದಾನ ತಗೊಂಡು ಸ್ವಲ್ಪ ಚಿಕ್ಕರು, ಕೊಡ್ಬೇಡ ಅಂತ ಹೇಳಿ ಅದಕ್ಕಿಂತ ಚಿಕ್ಕಂತ ಶಿಲ್ಪಿ. ದಾನ ತಗೊಂಡ ನಂತರ ತ್ರಿವಿಕ್ರಮನಿಗೆ ವಿಷ್ಣು ಒಂದು ಪಾದವನ್ನ ಭೂಮಂಡಲವನ್ನು ಅಳತೆ ಮಾಡಿದ್ರು, ಮತ್ತೊಂದು ಪಾದವನ್ನ ಆಕಾಶ ಅಳತೆ ಮಾಡಿದ್ರು. ಆಕಾಶದಲ್ಲಿ ಬ್ರಹ್ಮ ವಿಷ್ಣುನ ಪಾದ ಪೂಜೆ ಮಾಡಿದ ನೀರ ನದಿಯ ಮೀನು ಹಾಮಿ ಅಲೆಗಳನ್ನು ಸಿಕ್ಕೆತ್ತಿನ ಮಾಡಿ ಇದನ್ನ ಈಗಿನ ಗಂಗಾ ನದಿ ಹೋಲಿಕೆ ಮಾಡಿದ್ರೆ, ಮತ್ತೊಂದು ಪಾದವನ್ನ ಬಲಿಚಕ್ರ ತಲೆ ಮೇಲೆ ಭೂಮಿಗೆ ಗೋತಾಕಿದನೆ ಬಲಿಪಾಡ್ಯಮಿ ದೀಪಳಬನಾಚನೆ ಮಾಡ್ತಾರೆ. ಇಲ್ಲಿ ಮೂರನೇ ಪಾದದಲ್ಲಿ ತೋರಿಸಿಲ್ಲ, ವಿಷ್ಣುನ ವಾನ ಗರಡ ನಿನ್ನಲ್ಲಿ ಸ್ಥಾನವನ್ನು ಮಾಡ್ತಾರೆ. ಅದೇ ನಾಟ್ಯ ಗಣೇಶ ನೋಡಿ, ಕಮಲದ ಹೂವಿನ ಮೇಲೆ ನಿಂತು ಗಣೇಶ ನಾಟ್ಯ ಮಾಡ್ತೇನೆ. ಗಂಟೆಗಳು ಸಾತೂರು ಆಡ್ತಾ ಇದೆ. ಅದು ಸರಪಳಿ ನೋಡಿ, ಆ ಸರಪಳಿ ಬಳಕಿನ ಸಕಲಲ್ಲಿ ಕೆತ್ತನೆ ಮಾಡ ಮುಟ್ಲಕ್ಕೆ 5 ಇಂಚು. ಮಶಾಣ ಭೈರತ ಕಾಲ ಭೈರವಿ ರುಂಡ ಮಾಲೆಗಳನ್ನು ಕೊರಳಿಗೆ ಆರುವಾಕಿ ಮತ್ತೊಂದು ರುಂಡವನ್ನು ಹಿಡಿದಿರೋದು. ಆ ರುಂಡದ ರಕ್ತವನ್ನು ಅದರ ಜಂಪ್ ಮಾಡ್ಬಿಡ್ತು ಈ ಭಾಗದಲ್ಲಿ. ಬೇತಾಳಗಳು ವಾದ್ಯಗೋಷ್ಠಿಗಳು, ಮತ್ತೊಂದು ಬೇತಾಳ ನಾಟ್ಯವನ್ನು ಮಾಡ್ತಾರೆ. ಸ್ಕಿಲಿಟಿನ ರಿಪ್ಸಿ ನೋಡಿ ಸುಂದರ ಕೆತ್ತನೆ. ಬೇಲೂರಿನಲ್ಲಿ 9 ಅಡಿ ಚೆನ್ನಕೇಶ ಬಿದ್ದರಲ್ಲಿ 3 ಅಡಿ ಚೆನ್ನಕೇಶ ನೋಡಿ. ಸುಂದರವಾದ ವಿಷ್ಣುವಿಗೆ ಚೆನ್ನಕೇಶವ ಚೆನ್ನಾಮಿ ಸುಂದರ ಕೇಶ ವಿಷ್ಣು ಚೆನ್ನಕೇಶ ನೋಡಿ. ಶಂಖ ಚಕ್ರ ಗದಾ ಪದ್ಮ ಪದ್ಮ ಇದೆಲ್ಲ ಕೈಯಲ್ಲಿ ಉಗುರಿದೆ. ನೈಲ್ಸ್ ಶಾರ್ಪ್ ಕೆತ್ತನೆ ಮಾಡಿದೆ. ಇನ್ಸೈಡ್ ನೈಲ್ಸ್ ಹೊರಭಾಗದೂ ಸಹ ಸುಂದರ ಕೆತ್ತನೆ ಮಾಡಿದೆ. ಗದೆನು ಸಹ ಮಣಿಗಳ ರೀತಿ ಕೆತ್ತನೆ. ಸುಂದರವಾದ ವಿಷ್ಣುವಿಗೆ ಚೆನ್ನ ಕೇಶವ ಚೆನ್ನಾಮಿ ಸುಂದರ ಕೇಶ ವಿಷ್ಣು ಚೆನ್ನಕೇಶ. ಸೂರ್ಯದೇವರ ಸನ್ ಗಾಡ್ ಸೂರ್ಯನ ಇಬ್ಬರ ಹೆಂಡತ್ರ ಉಷಾ ಛಾಯ ಉಷಾ ಮಿಟ್ಟೆ ಚಾಯ್ ಮಿಸ್ ನೈಟ್ ತಗಲು ಮತ್ತು ರಾತ್ರಿ. ಧರ್ಮಾಧಿಕಾರಿ ನೋಡಿ, 12ನೇ ಶತಮಾನದಲ್ಲಿ ದೇವಾಲಯದ ಮುಖ್ಯವಾದ ಪೂಜಾರನ್ನ ಧರ್ಮಾಧಿಕಾರಿಗಳಂತ ಕರೀತಾರೆ. ಕೈಯಲ್ಲಿ ಧರ್ಮದಂಡ ಧರ್ಮಚಕ್ರ ಲಾಂಗ್ ಓಪನ್ ಕೋರ್ಟ್ ನೋಡಿ ತಲೆ ಬಿದ್ದಿರುವಂಥ ಟಾಪ್. ಇದು ಈಗಿನ ಇಂಗ್ಲೆಂಡಿನ ನ್ಯಾಯಾಧೀಶರು ಲೀಡರ್ಸ್ರು ಮಾಡಿದಂಥ ಬ್ರಿಟಿಷ್ ಜಡ್ಜ್. ಬ್ರಿಟಿಷರು ಭಾರತಕ್ಕೆ ಬಂದು 16ನೇ ಶತಮಾನದಲ್ಲಿ, ಇದು 12ನೇ ಶತಮಾನದಲ್ಲಿ ಬಳಕೆಯಲ್ಲಿತ್ತು. ಅಂದರೆ ಬ್ರಿಟಿಷರು ಭಾರತೀಯ ನೋಡಿ ಕಾಪಿ ಮಾಡಿದ್ರು. ಕೃಷ್ಣ ವಾಹನ ಗರಡನ ಮೇಲೆ ಕೃಷ್ಣ ಮತ್ತು ಸತ್ಯಭಾಮರ ಪಾರಿಜಾತವನ್ನು ಇಂದು ಲೋಕಲ್ಲಿ ಅಪರ್ಣ ಮಾಡಕ್ಕೆ ಹೋಗಿದ್ದಾರೆ. ಅದನ್ನು ನೋಡಿದ ಇಂದ್ರ ಮತ್ತು ಸಚಿದೇವರು ಐರಾವತ ಮೇಲೆ ಇದ್ದಕ್ಕೆ ಹೋಗ್ತಾ ಇದೆ. ಐರಾವತ ಓಡುವ ಸಂದರ್ಭ ಆಗಿತ್ತು ನೋಡಿ. ಕಿವಿಗಳ ಹಿಂದೆ ಮುಂದೆ ಹೋಗಿದೆ, ಕಾಲುಸ ಬೆಂಡ ಆಗಿದೆ, ಗೆಜ್ಜೆಗಳು ಸಹ ಹಿಂಬಾಕ್ ಹೋಗಿದೆ, ಬಾಲನು ಸೇತಿದ್ದು. ಓಡುವ ಸಂದರ್ಭದಲ್ಲಿ ಸತ್ಯದೇವ ಸ್ವಾಮಿ ಅವರು ಆರ್ತರ ತೋರಿಸಿರೋದು ನಿಧಾನ ಕೊಡಿಸುವಂತ ಕೇಸರಿನ ಮಾಡಿದ್ರು. ಇಂದ್ರ ಮತ್ತು ಕೃಷ್ಣರ ಯುದ್ಧವನ್ನ ತೋರಿಸಿದ್ರು. ರಾಣಿ ಶಾಂತಲಾದೇವಿಯ ಭರತನಾಟ್ಯದ ಒಂದು ಭಂಗಿಯನ್ನ ತೋರಿಸಿದ್ರೆ, ಭರತನಾಟ್ಯ ಅಂದ್ರೆ ಭಾವ ರಾಗ ತಾಳ ಮೂರಿದ್ರು ಮಾತ್ರ ಭರತನಾಟ್ಯ ಆಗುತ್ತೆ. ಅವಳು ಕಾಲ್ ಫೋಲ್ಡ್ ಮಾಡಿದಾಗ ಚರ್ಮ ಸುಕ್ಕುತನವನ್ನು ಸಹ ಸುಂದರ ಕೆತ್ತನೆ ಮಾಡ್ರೆ, ಅವಳ ಮುಖದಲ್ಲೂ ಸಹ ಗರ್ವತನವನ್ನು ಸಹ ಸುಂದರ ಕೆತ್ತನೆ ಮಾಡಿ. ಇದು ಭರತನಾಟ್ಯದ ಒಂದು ಭಂಗಿ ನೋಡಿ. ಮತ್ತೆ ರಿಪೀಟ್ ಆಯ್ತು ಚೆನ್ನ ಕೇಶವ. ಇದೆರಡೂ ಅದರಿಂದ ಕೆಲವೊಂದು ವಿಗ್ರಹಗಳು ಪುನಃ ಪುನಃ ರಿಪೀಟ್ ಆಯ್ತು. ಹರಿಹರೇಶ್ವರ ಒಂದೇ ವಿಗ್ರಹದಲ್ಲಿ ಎರಡೂ ವಿಗ್ರಹಗಳನ್ನು ಕೆತ್ತನೆ ಮಾಡ್ರೆ. ಆಫೀಸ್ ಆಫ್ ಶಿವ ಶಿವನಾಯುಧಗಳು ತ್ರಿಶೂಲ ಡಮರುಗ ಜಪಮಾಲೆ ನಂದಿ ಶಿವ, ವಿಷ್ಣುನಾಯುಧಗಳು ಗದಾ ಚಕ್ರ ಶಂಖ ಗರುಡ ವಾನ ಹರಿಹರ ಶಂಕ ನಾರಾಯಣ ದೇವರು ಒಬ್ಬನೇ ನಾಮಲವು. ಒಂದೇ ವಿಗ್ರಹದಲ್ಲಿ ಎರಡೂ ವಿಗ್ರಹಗಳನ್ನು ಕೆತ್ತನೆ ಮಾಡ್ರೆ. ಆಫೀಸ್ ಆಫ್ ಶಿವ ಶಂಕರ್ ನಾರಾಯಣ ಈ ಸರ್ ರಾಮಾಯಣದಲ್ಲಿ ವಾಲಿ ಸುಗ್ರೀವ ಯುದ್ಧ ಮಾಡ್ತಿದ್ದಾರೆ. ವಾಲಿ ಮಹಾಪರಾಕ್ರಮಿ ಇರ್ತಾನೆ. ಸೂರ್ಯನಿಂದ ಒಂದು ವರ ಪಡೆದಿರ್ತಾನೆ. ತನ್ನ ಎದುರಾಳಿ ಅರ್ಧ ಶಕ್ತಿ ಜಾಸ್ತಿ ಬರೋದಕ್ಕೋಸ್ಕರ ರಾಮ 7 ತಾಳೆಮರಣದಲ್ಲಿ ಶಿಂಬಾಗಿಂದ ಬಾಣ ಹೊಡಿತಾನೆ. 7 ತಾಳೆಮರಣ ಸಹ ಛೇದಿಸುವ ಸಪ್ತ ತಾಳ ತೇಜ ಹೊಡೆದಂಥ ಬಾಣ ಅವನಷ್ಟು ಶಿಖರವಾಗಿತ್ತು. ಶ್ರೀರಾಮ ಹನುಮನಿಗೆ ಮುದ್ರಾ ಉಂಗುರವನ್ನು ಕೊಡ್ತಿರೋದು. ಸೀತಾದೇವನ ಅಪರಿಸಿದಾಗ ಹುಡುಕಿ ಬರೋದಕ್ಕೋಸ್ಕರ ಹನುಮನಿಗೆ ಮುದ್ರಾ ಉಂಗುರವನ್ನು ಕೊಡ್ತೀವಿ. ಇದು ಮುದ್ರಾ ಉಂಗುರ ಐಡೆಂಟಿಫೈ ಶೀತ ನೋಡಿ. ಕಪಿಸನ್ನು ಸಖ್ಯತ್ತಿನ ಮಾಡಿ ನೋಡಿ. ಈಗ ನಾವು ಬರ್ಮಡ ಚೀಟಿ ಮಿಡಿಗಳೆಲ್ಲ ಬಳಸಿಬಿಡಿ. ಆಫ್ ಸ್ಕರ್ಟ್ ಆಫ್ ಮಿಡಿ ಬರ್ಮಡ ಮತ್ತು ಮಿಡಿಗಳು ಸಹ 12ನೇ ಶತಮಾನದಲ್ಲಿ ಅವಳು ಬರ್ಮಡ ಮಿಡಿ ಯಾವುದೇನು ವಸ್ತು ಅಲ್ಲ, ಎಲ್ಲ ಪುನಃ ಪುನಃ ರಿಪೀಟ್ ಆಗಿದೆ. ಈ ದೇಲದಲ್ಲಿ 14 ಬರೀ ನರಸಿಂಹ ಬರ್ತಾನೆ. ಹೊಯ್ಸಳರ ಮನದೇವರದ ಕುಲದೇವರು ನರಸಿಂಹ, ಫ್ಯಾಮಿಲಿ ಗೌಡ ಹೊಯ್ಸಳ ನೋಡಿ. ಶೇಷ ನೋಡಿ, ಇಷ್ಟು ಪಾದ ಪೂಜೆ ಮಾಡಿದ ತಕ್ಷಣ ಶೇಷ ಶೇಷ. ಕಾಲಭೈರವ ನೋಡಿ, ಕಾಲಭೈರವನ ಕೈಯಲ್ಲಿ ಒಂದು ಕಾಲಚಕ್ರ ಇದೆ, ಡಮರುಗ ಇದೆ, ಒಂದು ಕಪಾಲ ರುಂಡ ಇದೆ. ಕಪಾಲದಲ್ಲಿ ಕಿವಿಯಿಂದ ಕಿವ ಬರ್ತಿದೆ. ಕಾಲಚಕ್ರ ಹುಡುಗಿನ ಸೈಕಲ್ ಪುರಿಚಕ್ರ ಅಂತ ಕಾಲಚಕ್ರಿಗೆ ರಾಪ್ ಸೈಕಲ್ ಕೆಂಪು ಕಲರ್ ಮಂಡ್ ಕಲರ್ ಪೇಂಟ್ ನೋಡಿ. 12ನೇ ಶತಮಾನದಲ್ಲಿ ದೇವಾಲಯಕ್ಕೆ ಸಂಪೂರ್ಣ ಪೇಂಟ್ ಮಾಡಿದ್ರು. ಪ್ರಕೃತಿ ಅಂತ ಯಾರು ಬಿಡೋದು ಪೇಂಟ್ ಅನ್ನ ಮಳೆ ಗಾಳಿ ರಕ್ಷಣೆಗೋಸ್ಕರ. ಈಗ ಪ್ರತಿ 5 ವರ್ಷಕ್ಕೊಂದ್ಸತಿ ಕೆಮಿಕಲ್ ಇಂದ ವಾಶ್ ಮಾಡ್ತಿದ್ರು ರಕ್ಷಣೆಗೋಸ್ಕರ.
ಇಲ್ಲಿ ಒಂದು ಕಪಿ ಚೇಷ್ಟೆ ಇದೆ ಒಂದು ಸುಂದರವಾದ ಹೆಣ್ಣು ಸ್ಯಾರಿ ಉಡ್ತಿರೋ ಒಂದು ಕೋತಿ ಸೀರೆಯ ಸರಗರ ಎಳಿತಾ ಇದೆ ಈ ಕೋತಿ ಓಡಿಸಲು ಮೇಲುಭಾಗದಿಂದ ಕೋಲನ್ನು ಮರಿತಿರೋದು ಆ ಕೋಲು ಮರಿಬೇಕಾದ್ರೆ ಕಾಲು ಚಪ್ಪಲಿ ಗ್ಯಾಪ್ ಮಾಡಿ ಇಟ್ಟುಳಾರತಿ ಕಾಲು ಚಪ್ಪಲಿ ಗ್ಯಾಪ್ ಅನ್ನೋದು ಈಲಿನ ಚಪ್ಪಲಿಗಳು ಸನ್ನಣ್ಣೆ ಶತಮಾನದಲ್ಲೇ ಬಳಸಿದ್ರು ಗೆಜ್ಜೆ ಕಡಗನುಸ ಸುಂದರ ಕೆತ್ತನೆ ಮಾಡಿದ್ರೆ ಎಂಬ್ರಾಯ್ಡಿಂಗ್ ಸ್ಯಾರಿ ನೋಡಿ ಎಂಬ್ರಾಯ್ಡಿಂಗ್ ಸ್ಯಾರಿಗಳ ಬಳಕೆ ಸನ್ನಣ್ಣೆ ಶತಮಾನದಲ್ಲೇ ಬಳಸಿದ್ರು ಯಾವುದೇನು ವಸ್ತಲ್ಲ ಇಲ್ಲ ಅಪ್ಪನ ಅಪ್ಪನ ರಿಪೀಟ್ ಆಗಿದೆ ಈ ದೇಲದಲ್ಲಿ 14 ಬಾರಿ ನರಸಿಂಹ ಬರ್ತಾನೆ ಹೊಯ್ಸಳರ ಮನದೇವರು ನರಸಿಂಹ ನೋಡಿ ನಗ್ನ ಕಾಲ ಭೈರವ ಅಂಧಕಾಸುರಾಸನ ಸಂಹಾರ ಮಾಡಿ ಒಂದು ರುಂಡ ಇದೆ ಆ ರುಂಡದ ರಕ್ತವನ್ನು ಬೇತಾಳ ರಕ್ತವನ್ನು ಕುಡಿತಾ ಇದೆ ಇಲ್ಲ ಮರಿ ಬೇತಾಳ ತಾಯಿ ಎದೆಯಾಲನ್ನು ಕುಡಿತೆ ಆದರೆ ಬೇತಾಳಗಳು ಸಹ ಸಂತಾನ ತಮ್ಮ ಮಕ್ಕಳು ಮರಿದು ಶಿಲ್ಪಿ ಕಲ್ಪನೆ ಮಾಡಿ ಕೆತ್ತನೆ ಮಾಡ್ತಾರೆ ಗೋ ಸ್ಟ್ಯಾಚ್ ಜನರೇಷನ್ ಫೋನ್ ಇದೆ ಅಂತಾನೆ महाभारत अभिमन्युन चक्रैव पद्मैव अंत करतारे रचने द्रोणाचारी द्रोणाचारी गुरुतिदे कुंभध्वज कुंभोद्भव अथवा कुंभ संभव अंत करतर चक्रदलिके होगोदक्के बरोदक्के मूर् जनक्के मात्र गोत्तिरुत्ते अर्जुन कृष्ण द्रोणाचारी अभिमन्युनिगे होगोद मात्र गोत्तिरुत्ते बरोद गोत्तिल्ल कौरवर सैन्यदल्लि तुत्तागि मरण होंतने इदु अभिमन्युन चक्रैव अंत करतर ಭೀಮ ಅಂದು ಶಪಥ ಮಾಡಿದ್ದಾನೆ ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಶಪಥವನ್ನು ಮಾಡಿ ದುಶಾಸನನ ಕರಳನ್ನು ಬಗೆದು ರಕ್ತದಿಂದ ದ್ರೌಪದಿ ಎಣ್ಣೆಯನ್ನು ಹಚ್ಚಿ ಮುಡಿಯನ್ನು ಕಟ್ತಿರೋದು ಮಹಾಭಾರತದಲ್ಲಿ ಭೀಮನಿಗೆ 1000 ಹನೆ ಬಲವುಳ್ಳವನು ಭೀಮ ಭೀಮ ಕೌರವರ ಸೈನ್ಯ ಮತ್ತು ಆನೆಗಳನ್ನು ಗದೆಯಿಂದ ಒಡೆದು ರಾಸಿಯನ್ನು ಹಾಕಿನೇ ಆ ಒಡೆದಂಥ ಆನೆಗಳ ರಾಸಿ ಇಟ್ಟು ಸ್ಕೈ ಲೆವೆಲ್ ಆಕಾಶದವರೆಗೆ ಮುಟ್ಟಿತ್ತು ನೋಡಿ ಮೋಡಗಳನ್ನು ಸಿಕ್ಕೆತ್ತಿರಿ ಮಾಡಿದ್ರೆ ಸೈನಿಕರು ಮಾತುಗಳನ್ನು ಸಿಕ್ಕಿದ್ರು ಆನೆಗಳ ರಾಸಿ ಇಟ್ಟು ಸ್ಕೈ ಲೆವೆಲ್ ಇದೆಲ್ಲ ಸುಂದರವಾದ ಮೂರ್ತಿ ಲಕ್ಷ್ಮೀ ನಾರಾಯಣ ನೋಡಿ ಚಕ್ರ ಗದಾ ಶಂಖ ಲಕ್ಷ್ಮೀ ಕೈಯಲ್ಲಿ ಅಮೃತಕಳ ಸುಂದರವಾದ ಮೂರ್ತಿ ಲಕ್ಷ್ಮೀ ನಾರಾಯಣ ನೋಡಿ ಈಗ ನಾವು ಡ್ರಿಂಕ್ಸ್ ಕುಡೋದಕ್ಕೆ ಎರಡನೇ ಕುಡೆಗಳು ಇಷ್ಟು ಬಳಸಿ ನೋಡಿ ಸ್ಟ್ರಾ ಉಪ್ಲಕ್ಕೆ ಸ್ಟ್ರಾ ಯೂಸ್ ಔಟ್ ಸ್ಟ್ರಾ ಸ್ಟ್ರಾಗಳ ಬಳಕೆ ಸಹ 18ನೇ ಶತಮಾನದಲ್ಲೇ ಬಳಸ್ತಾ ಟೆಲಿಸ್ಕೋಪ್ ದರ್ಬೇನನ್ನು 17ನೇ ಶತಮಾನದಲ್ಲಿ ಗೆಲಿಲಿಯೋ ಕಂಡಿಡಿದ್ರೆ ಇದು 18ನೇ ಶತಮಾನದಲ್ಲೇ ಬಳಸ್ತಾ ಟೆಲಿಸ್ಕೋಪ್ ದರ್ಬೇನ್ ಮಿಸೈಲ್ಸ್ ಅದು ಕ್ಷಿಪಣಿಗಳು ನೋಡಿ ಸ್ಟ್ರಾ ಟೆಲಿಸ್ಕೋಪ್ ಮಿಸೈಲ್ಸ್ ಯಾವುದೇನು ವಸ್ತಲ್ಲ ಇಲ್ಲ ಪುನಃ ಪುನಃ ರಿಪೀಟ್ ಆಗಿದೆ ಪುನರಾವರ್ತನೆ ಇತಿಹಾಸ ಪುನರಾವರ್ತನೆ ಆಗ್ತಿದೆ ದಶಕಂಠ ರಾವಣ ತನ್ನ ತಾಯಿಗೋಸ್ಕರ ಆತ್ಮಲಿಂಗ ಪಡೆದಕ್ಕೋಸ್ಕರ 100 ವರ್ಷ ತಪಸ್ಸು ಮಾಡ್ತಾನೆ 100 ವರ್ಷ ತಪಸ್ಸು ಮಾಡಿದ್ರು ಸಹ ಶಿವ ಆತ್ಮಲಿಂಗವನ್ನ ಕೊಡಿದಾಗ ರಾವಣ ಕೋಪಗೊಂಡು ಕೈಲಾಸಪುತ್ರ ಎತ್ತಾನೆ ಆ ಕೈಲಾಸಪುತ್ರದಲ್ಲಿ ಮೂರ್ತಿಗಳನ್ನು ಕೆತ್ತಿರೋಣ ಮೇಲ್ಭಾಗ ಶಿವ ಪಾರ್ವತಿ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ಶಿವನು ಸಹ ಕೋಪಗೊಂಡು ಕೈಲಾಸಪುತ್ರನ ಕೆಳಭಾಗ ತೊಳೆದಾಗ ರಾವಣನ ಕಣ್ಣಿನ ಗುಡ್ಡೆಗಳು ಸ್ವರೂಪಾಗಿ ಬರ್ತಾ ಇದೆ ಕತ್ತುಸು ಜಗಿದ ಕಾಲ ಬ್ಯಾಲೆನ್ಸ್ ತತ್ತಿ ಕೋಪಗೊಂಡು ರಾವಣ ಕತ್ತಿಯನ್ನು ಎಳೆದು ತನ್ನ ಹೊಟ್ಟೆ ಕರಳನ್ನು ಬಾಗಿದ ರುದ್ರವನ್ನು ನಾಮ ನಡೆಸಿದಾಗ ಶಿವ ಮೆಚ್ಚಿ ಅವನಿಗೆ ಆತ್ಮಲಿಂಗವನ್ನು ಕೊಟ್ಟಿರೋದು ಅದು ಈಗಿನ ಗೋಕರ್ಣದಲ್ಲಿ ನೋಡ್ಬೋದು ಶಿವಪಾರ್ವತಿ ನಂದಿ ಮೇಲೆ ಕುಂದಿದ್ದಾರೆ ಶಿವನಿಗೆ ಮಾತ್ರ ನಂದಿ ವಾಹನ ಪಾರ್ವತಿಗಲ್ಲ ಅದಕ್ಕೋಸ್ಕರ ನಂದಿ ಕೋಪದಡಿ ಕೋಪದ ಮುಖದಲ್ಲಿ ಇದ್ದು ಒಬ್ಬರು ಕಾಲು ಸಬ್ಬಿಂಡಾಗಿದೆ ಬಾಲಂಸೈತಿ ಪಾರ್ವತಿ ವಾಹನ ಸಿಂಹತ ಮುಂಗುಸಿ ಪಾರ್ವತಿ ವಾಹನ ಶಿವನಿಗೆ ಮಾತ್ರ ನಂದಿ ವಾಹನ ಪಾರ್ವತಿಗಲ್ಲ ಅದಕ್ಕೋಸ್ಕರ ನಂದಿ ಕೋಪ್ತದೆ ಡಬಲ್ ರೇಗ್ ಮಾಡ್ತು ನಂದಿ ಕೋಪ್ತದೆ ಅಷ್ಟಭುಜ ನಾಟ್ಯ ಗಣೇಶ 8 ಭುಜ ಒಂದು ಗಣೇಶ ನಾಟ್ಯ ಮಾಡ್ತಾಯಿದ್ದಾನೆ ನಾಟ್ಯ ಮಾಡಬೇಕಾದ್ರೆ ಅವನು ಒಟ್ಟಿ ಕಟ್ಟುವಂತಹ ಬೆರೆಟು ಸಕೆಳ ಭಾಗದಿಂದ ಗಂಟೆಗಳು ತೋರಾಡ್ತಾ ಇದೆ ಇವನ ಲಂಬೋದರ ಅಂತಲೂ ಸಕರ್ತಾರೆ ಕೈಯಲ್ಲಿ ಮೋದಕವನ್ನು ಹಿಡಿದ್ರೆ ಮೋದಕ ಪ್ರಿಯ ಅಂತಲೂ ಸಕರ್ತಾರೆ ಗಣೇಶನಿಗೆ ಹೊಟ್ಟೆ ಮೇಲೆ ಒಂದು ಜನುವಾರ ಇದೆ ಆ ಗಣೇಶನಿಗೆ ಒಂದು ಜನುವಾರ ಇದ್ರೆ ಗಣೇಶ ಬ್ರಹ್ಮಚಾರಿ ಬ್ಯಾಚುಲರ್ ಹಿಂದೂ ಪುರಾಣಗಳಲ್ಲಿ ಒಟ್ಟು 18 ಪುರಾಣಗಳು ಬರ್ತವೆ 17 ಪುರಾಣಗಳಲ್ಲಿ ಗಣೇಶ ಬ್ರಹ್ಮಚಾರಿ ಆದರೆ ಮುಂದೆ ಶಿವ ಪುರಾಣ ಗಣೇಶ ಮದುವೆ ಆಗಿತ್ತು ಸಿದ್ಧಿ ಬುದ್ಧಿ ಹೆಂಡತಿ ಶುಭ ಲಾಭ ಮಕ್ಕಳು ಮುಕ್ತಿ ಬಾರ ಎನ್ನುವ ಹಾಗೆ ಅವಳ ಮಕಕ್ಕಿಂತ ತುರ್ಬಿದೆಯಲ್ಲಿ ಇದನ್ನ ನಾಗ್ಮುಡಿ ಇಷ್ಟೇ ಇಲ್ಲ ಅಥವಾ ಜನತ ಎಷ್ಟೇ ಅಂತ ಕರ್ತಾರೆ ಜನತ ಎಲ್ಲವರದಲ್ಲಿ ಹೆಚ್ಚಿನ ಬೇಕು ನೋಡ್ಬೋದು ಮತ್ತೆ ರಿಪೀಟ್ ಆಗಿ ಗಡಮ್ಮ ವಿಷ್ಣು ಶಿವ ಸರಸ್ವತಿ ನಾಗರಾಜ ನಟರಾಜ ಅಥವಾ ವೈಷ್ಣು ಲಕ್ಷ್ಮಿ ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣ ಇದೆ ಮಾಲಗಣ್ಣು ಮೆಳ್ಳಗಣ್ಣ ಸ್ಪಿಂಟ್ ಆಗಿದೆ ಹಿಂದೂ ಸಂಪ್ರದಾಯ ಪ್ರಕಾರ ಹೆಣ್ಣಿಗೆ ಇರದ ಕಣ್ಣು ಮೆಳ್ಳಗಣ್ಣ ಆದ್ರೆ ಅವರ ಅದೃಷ್ಟ ಅಂತ ಲಕ್ಷ್ಮಿ ಅಂತ ಕರ್ತಾರೆ ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣ ಸ್ಪಿಂಟ್ ಇಲ್ಲ ಕೀಪ್ ಅಷ್ಟೇ ಈಗ ನಾವು ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಬಳಸಿ ನೋಡಿ ಶಿರಸ್ತ್ರನ ರಕ್ಷಕವಾಚ ಹೆಗ್ಗೆವು 18ನೇ ಶತಮಾನದಲ್ಲಿ ಸೈನಿಕಗಳು ರಕ್ಷಣೆಗೋಸ್ಕರ ಹೆಲ್ಮೆಟ್ ರಕ್ಷಕವಾಚ ನೋಡಿ ಎಡಮುರಿ ಗಣೇಶ ಶಾಂತಿಯುತ ಗಣೇಶ ಮನೆ ಟೆಲ ಪೂಜೆ ಮಾಡ್ತಾರೆ ಏನೇ ತಪ್ಪು ಕ್ಷಮಿಸ ಎಡಮುರಿ ಗಣೇಶ ಬಲಮುರಿ ಗಣೇಶ ನೋಡಿ ಕೋಪಿಷ್ಟ ಗಣೇಶ ಆ ಬಲಮುರಿ ಗಣೇಶನ ಮನೆ ಯಾರು ಪೂಜೆ ಮಾಡಲ್ಲ ಮನೆ ಪೂಜಬೇಕು ಅಂದ್ರೆ ದಿನಕ್ಕೆ 3 ಬಾರಿ ಸ್ನಾನ ಮಾಡಿ 3 ಬಾರಿ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು ಯಾರು ಪೂಜೆ ಮಾಡಲ್ಲ ದೇವಾಲಯದ ಮಾತ್ರ ಪೂಜೆ ಮಾಡ ಗಣೇಶನಿಗೆ ಹೊಟ್ಟೆ ಮೇಲೆ ಜನುವಾರ ಇದೆ
ಗಣೇಶನಿಗೆ ಎರಡು ಜನವಾರ ಇದ್ರೆ ಗಣ ಸಂಸಾರ ಸಿದ್ಧಿ ಬುದ್ಧಿಯಿಂದ ಶುಭ ಬಂದು ಹಿಂಗ್ ಹೋಗಿ ದೇವಾಲಯ ಪೂರ್ವ ಭಾಗ ಈಸ್ಟರ್ನ್ ಸೈಡ್ ಕೆಳಭಾಗದ ಮೇಲ್ಭಾಗ 11 ಲೈನ್ ಇದೆ 11 ಲೈನ್ಸ್ ಇದೆ ಮೊದಲು ಆನೆ ಸಾಲನ ಕೆತ್ತನೆ ಮಾಡಿದ್ರೆ ಆನೆ ಶಕ್ತಿಯ ಸಂಕೇತವಾಗಿ ಹೊಯ್ಸಳ ಸಾಮ್ರಾಜ್ಯ ಆನೆಯಷ್ಟು ಶಕ್ತಿಯುತವಾಗಿದ್ರು ಈ ದೇವಾಲಯದ ಸುತ್ತ 1248 ಆನೆಗಳಿದೆ ಒಂದರಂತೆ ಮತ್ತೊಂದಿಲ್ಲ ಸಿಂಹ ಶಿವರ ಸಂಕೇತವಾಗಿ ಹೂಬಳ್ಳಿಗಳು ಅಲಂಕಾರ ಸೌಂದರ್ಯ ಸಂಕೇತವಾಗಿ ಕುದುರೆಗಳು ವೇಗದ ಸಂಕೇತವಾಗಿ ನೋಡಿ ಶಕ್ತಿ ಧೈರ್ಯ ಅಲಂಕಾರ ವೇಗ ಕೆಲವು ಪುರಾಣ ಕಥೆಗಳನ್ನು ಕೆತ್ತೆ ಮಾಡ್ರೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಕೆತ್ತೆ ಮಾಡ್ರೆ ಇದು ಮಕರ ಪ್ರಾಣಿ ಕಾಲ್ಪನಿಕ ಪ್ರಾಣಿ ಏಳು ಪ್ರಾಣಿಗಳ ಅಂಗಾಂಗ ಮಕರ ಪ್ರಾಣಿ ಬ್ರಹ್ಮನೋನಂಸ ವಾದ್ಯಗೋಷ್ಠಿಗಳು ಮೇಲ್ಭಾಗದಲ್ಲಿ ಕೆಲವು ಕಾಮಸೂತ್ರಗಳನ್ನು ಕೆತ್ತೆ ಮಾಡ್ರೆ ರೆಕ್ಟಿಫಿಕಸ್ ಕಾಮಸೂತ್ರಗಳು ಗಾಳಿ ಬೆಳಕಿ ವೆಂಟಿಲೇಷನ್ ಜಾಲದ ಇದೆಲ್ಲ ಸುತ್ತ ಇದು 11 ಲೈನ್ಗಳ ದೇವಾಲಯ ಸುತ್ತನೂ ಸಹ ಕಂಪ್ಲೀಟ್ ಆಗಿದೆ ಇಲ್ಲಿ ಒಂದು ಸಮುದ್ರ ಮತ್ತನೇ ಇದೆ ರಾಕ್ಷಸರು ದೇವತೆಗಳು ಕ್ಷೀರಸಾಗರ ಕಟ್ಟಿದ್ರು ಅಮೃತಕ್ಕೋಸ್ಕರ ಮಂದಾರ ಪರ್ತನ ಕಡಗೋಲಾಗಿ ಮಾಡಿ ವಾಸಕಿ ಸರ್ಪವನ್ನು ಅಗ್ವಾಗಿ ಮಾಡಿಕೊಂಡು ಕ್ಷೀರಸಾಗರ ಕಡಿತಿದ್ದಾರೆ ಆ ಕ್ಷೀರಸಾಗರ ಕಡಿಬೇಕಾದ್ರೆ ಮಂದಾರ ಪರ್ತ ಮುಳುಗ್ತಾ ಹೋಗುತ್ತೆ ವಿಷ್ಣುನ ಎರಡನೇ ಅವತಾರ ಕೂರ್ಮ ಆಮೆಯ ತರಲೆ ಬಂದು ಮಂದಾರ ಪರ್ತನ ಎತ್ತಿರೋದು ಆ ಕ್ಷೀರಸಾಗರ ಕಡಿದಾಗ ಮೊದಲು ವಿಷ ಬರುತ್ತೆ ಅದನ್ನು ಶಿವ ಕುಡಿತೇನೆ ಅವನು ಈ ವಿಷಕಂಠ ಅದು ನೀಲಕಂಠ ಅಂತಲೂ ಸಹ ಕರ್ತಾರೆ ಕೆಲವು 14 ವಸ್ತುಗಳು ಬರುತ್ತೆ ಕೊನೆಯಲ್ಲಿ ಅಮೃತ ಬರುತ್ತೆ ಬಟ್ ಈ ದಾಳಿ ಮಾಡಿದಾಗ ತಲೆಗಳೆಲ್ಲ ಹಾಳಾಗೋಗಿದ್ದು ಹಾಳಿಗೆಲ್ಲ ಹಾಳಾಗಿದೆ ಇಲ್ಲಿ ಒಂದು ರೀತಿ ಕಥೆ ಇದೆ ನೋಡಿ ಸುರಪಾನ ಅಥವಾ ಮದ್ಯಪಾನ ಸಹ 11ನೇ ಶತಮಾನದಲ್ಲಿ ಬಳಸ್ತಾ ಇದ್ರು ಶುಕ್ರಾಚಾರ್ಯ ತಪಸ್ಸು ಮಾಡ್ತಿದ್ದಾರೆ ಮೂರು ಮರದಿಂದ ಇಳಿಸಿದಂಥ ಸುರಪಾನವನ್ನು ಒಂದು ಮಡಿಕೆಯಲ್ಲಿ ಸಂಗ್ರಹ ಮಾಡಿದರೆ ಆ ಮಡಿಕೆಯ ಮೇಲ್ಭಾಗದಲ್ಲಿ ಒಂದು ಪಕ್ಷಿ ಇದೆ ಕಾಗಿದೆ ಕ್ರವಿದೆ ಮನುಷ್ಯ ಕಾಗೆ ವಸ್ತು ಅನಿಯಾಗಿ ಕುಡಿದ್ರೆ ಮನುಷ್ಯ ಆರೋಗ್ಯಕರವಾಗಿರ್ತಾನೆ ಈ ಮಡಿಕೆದನ್ನೆಲ್ಲ ಕುಡಿದ್ರೆ ಅವನಷ್ಟು ಶಕರವಾಗಿ ಅತಿಯಾದಷ್ಟು ಸಹ ವಿಷಕರವಾಗಿ ಟೂ ಮಚ್ ಟು ಬ್ಯಾಡ್ ಅಂಬರ್ತು ಸಹ ವಿಷವಾಗಿದೆ ತ್ರಿಮೂರ್ತಿಗಳ ದರ್ಶನಕ್ಕೋಸ್ಕರ ಅಷ್ಟದಿಕ್ಪಾಲಕರು ಬರ್ತಾರೆ ಹೊರವರ ವಾಹನಗಳ ಮೇಲೆ ಬ್ರಹ್ಮ ವಿಷ್ಣು ಶಿವ ಐರಾವತ ಮೇಲೆ ಇಂದ್ರ ಟಗರಿನ ಮೇಲೆ ಅಗ್ನಿ ಕೋಣನ ಮೇಲೆ ಯಮ ಮನುಷ್ಯನ ಮೇಲೆ ನಿರುತಿ ಮಕನ ಮೇಲೆ ವರುಣ ಜಿಂಕೆ ಮೇಲೆ ವಾಯು ಕುದುರೆ ಮೇಲೆ ಕುಬೇರ ನಂದಿ ಮೇಲೆ ಈಶಾ ಅಷ್ಟದಿಕ್ಪಾಲಕರು 8 ದಿಕ್ಕಿನ ದೇವತೆಗಳ ತ್ರಿಮೂರ್ತಿಗಳ ದರ್ಶನಕ್ಕೋಸ್ಕರವಾಗಿದ್ದಾರೆ ಈ ದೇವಾಲಯವನ್ನು ಮೊದಲು ಕೆಳಭಾಗ ಕೆತ್ತನೆ ಮಾಡಿ ಮೇಲ್ಭಾಗಕ್ಕೆ ಫಿಕ್ಸ್ ಮಾಡಿದ್ದಾರೆ ಮತ್ತಷ್ಟನ್ನು ಮೇಲ್ಭಾಗದಲ್ಲಿ ಫಿಕ್ಸ್ ಮಾಡಲ್ಲ ಕೆತ್ತನೆ ಮಾಡಿ ಮೊದಲು ಈ ರೀತಿ ಕಲ್ಲುಗಳನ್ನು ಫಿಕ್ಸ್ ಮಾಡಿದ್ದಾರೆ ಮೊದಲು ರಫರ್ಕೆ ಕೆತ್ತನೆ ಮಾಡಿ ಒಂದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಆ್ಯಂಡ್ ಫೈನಲ್ ಸ್ಟೇಜ್ ಕೆತ್ತನೆ ಮಾಡಿದ್ರೆ ಅಂತ ಅಂತವ ಕೆತ್ತನೆ ಮಾಡಿ ಕೆಳಭಾಗದ ಮೇಲ್ಭಾಗಕ್ಕೆ ಜೋಡಣೆ ಮಾಡಿದೆ ಎಲ್ಲ ಪೀಸ್ ಪೀಸ್ ಕಲ್ಗಳಿಂದ ಜೋಡಣೆ ಮಾಡಿದೆ ಎಲ್ಲ ಪೀಸ್ ಪೀಸ್ ಕಲ್ಗಳಿಂದ ಜೋಡಣೆ ಈ ಥರ ಹೋಲ್ಸ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಕೂರಿಸ್ತಾರೆ 1x1 ಫಿಕ್ಸ್ ಮಾಡಿದ್ರೆ ಬಿಚ್ಚಬೋದು ಮತ್ತೆ ಜೋಡಣೆ ಮಾಡೋದು ಆ ರೀತಿಯಾಗಿ ಜೋಡಣೆ ಮಾಡಿದ್ರು ಒಳಭಾಗದಲ್ಲಿ ಎರಡು ಶಿವನ ದೇವಸ್ಥಾನ ಇದೆ ಹೊರಭಾಗದಲ್ಲಿ ಎರಡು ನಂದಿಗಳಿದೆ ಶಿವನ ವಾನ ನಂದಿ ಭಾರತದಲ್ಲಿ ಹಲವಾರು ನಂದಿಗಳನ್ನು ಕಾಣ್ಬೋದು ಅದರ ಪುರಾತತ್ವ ಇಲಾಖೆ ಪ್ರಕಾರ 7 ನಂದಿಗಳನ್ನು ಗುರುತು ಮಾಡಿದ ಗಾತ್ರ ಮತ್ತು ಎತ್ತರದಲ್ಲಿ ಮೊದಲ ನಂದಿ ಆಂಧ್ರ ಪ್ರದೇಶದ ಲೇಪಾಕ್ಷಿಯಲ್ಲಿ ಫಸ್ಟ್ ನಂದಿ ಎರಡನೇ ನಂದಿ ತಮಿಳುನಾಡಿನ ತಾಂಜಾವೂರಿನಲ್ಲಿ ಇದೆ ಮೂರನೇ ನಂದಿ ಚಾಮುಂಡಿ ಬೆಟ್ಟ 4 ನಂದಿ ಬೆಂಗಳೂರು ಬಸವನ ಬುಲ್ ಟೆಂಪಲ್ಲು 5 ನಂದಿ ತಮಿಳುನಾಡು ರಮೇಶ್ವರಂ 6-7 ಹೊಳೆಗಳು 6ನೇ ಸ್ಥಾನ ನೋಡಿ ಎತ್ತರಲ್ಲಿ 6ನೇ ಸ್ಥಾನ ಎತ್ತರಲ್ಲಿ 7ನೇ ಸ್ಥಾನ ಅದು 9 ಇದೆ ಇದು 8 ಆ ಭಾಗದಲ್ಲಿ ವೈಸಲೇಶ್ವರ ಆನಂದ ಕೆತ್ತನೆ ಮಾಡ್ರೆ ಈ ಬಾಲ ಶಾಂತಲೇಶ್ವರ ನಿಂದ ಕೆತ್ತನೆ ಮಾಡ್ರೆ ಆದರೆ ಅಲಂಕಾರ ಸೌಂದರ್ಯದಲ್ಲಿ ಇಂದು ಭಾರತದಲ್ಲೇ ಪ್ರಥಮ ಸ್ಥಾನ ನೋಡಿ ಕನ್ನಡಿ ಅಂತ ಹೊಳಪನ್ನು ಕೊಡಿದರು ಬಡಲಿಕ್ಕೆ ಮಿರಾರ್ ಪಾಲಿಸ್ ಕನ್ನಡಿ ಅಂತ ಹೊಳಪಿದೆ ರಕ್ತನಾಳಗಳು ಮುಗಿನ ರಂಧ್ರಗಳು ಹೊಳೆಯುವಂಥ ಕಣ್ಣು ಕಿರೀಟ ಗೆಜ್ಜೆಹಾರ ಹೂವಿನಾರ ಗಂಟೆಸರ ಚರ್ಮ ಸುಕ್ಕುತನವನ್ನು ಸಹ ಸುಂದರ ಕೆತ್ತನೆ ಇದಂದೇ ಅಲಂಕಾರ ಸೌಂದರ್ಯದಲ್ಲಿ ಭಾರತದಲ್ಲೇ ಪ್ರಥಮ ಸ್ಥಾನ ಈ ಭಾಗ ಶಾಂತಲೇಶ್ವರಿಗೆ ಈ ನಂದಿಯನ್ನು ಅಲಂಕೃತ ಸುಂದರ ಕೆತ್ತನೆ ಮಾಡಿದೆ ಆ ಭಾಗದಲ್ಲಿ ವೈಸಲೇಶ್ವರಿ ಆನಂದಕ್ಕೆ 9 ಇದೆ ಇದು 8 ಒಂದೇ ಕಲಂದ ಕೆತ್ತನೆ ಮಾಡಿದೆ ಈ ದೇವಾಲಯ ಸುತ್ತ ಈ ರೀತಿ 11 ಲೈನ್ಗಳ ದೇವಾಲಯ ಸುತ್ತಲೂ ಸಹ ಕಂಪ್ಲೀಟ್ ಆಗಿದೆ ಪೂರ್ವದಲ್ಲಿ ಎಲ್ಲ ಕಡೆ ಗಾಳಿ ಬೆಳಕು ಬರುವ ಉದ್ದೇಶದಿಂದ ಪೂರ್ವದಲ್ಲಿ ವೆಂಟಿಲೇಷನ್ ಅಲ್ಲ ಜಾಲಿಂದ ಈ ದೇವಾಲಯದ ಸಣ್ಣ ಪುಟ್ಟ ಸೇರಿ 20,000 ಹೆಚ್ಚಿನ ಮೂರ್ತಿಗಳಿವೆ ಒಂದು ಕಲಾಸಾಗರ ಒಂದು ಅರ್ಧ ಗಂಟೆ 1 ಒಂದು ದಿನ ಸಲ್ಲ ಕಮ್ಮಿ ಅಂದರೆ ಒಂದು ವಾರ ಬೇಕಾಗ್ತದೆ ನಿಮ್ಗೆ ಸ್ವಲ್ಪ ಟೈಮ್ ಕೆಲವು ಹೈಲೈಟ್ಸ್ ಹೇಳಿದ್ದು ನಿಮ್ಗೆ ಇನ್ನೂ ಟೈಮ್ ಇರೋದ್ರಲ್ಲಿ ಮ್ಯೂಸಿಯಂ ಇದೆ ಮ್ಯೂಸಿಯಂ ನೋಡ್ಬೋದು ನಿಮ್ಗೆ ಇನ್ನೂ ಟೈಮ್ ಇದ್ದರೆ ಇದೆರಡರಲ್ಲಿ ಅರ್ಧ ಕಿಲೋಮೀಟರ್ ಹೋದರೆ ಒಂದು ಜೈನ್ ಟೆಂಪಲ್ ಬರುತ್ತೆ ಆದಿನಾಥ ಶಾಂತಿನಾಥ ಪಾರ್ಸಿ ಟೆಂಪಲ್ ಇದು ನೋಡ್ಬೋದು ಈ ಥರ ಕಂಬಗಳಿದೆ ಕನ್ನಡಿ ಅಂತ ಒಳಪಡಿದ್ದಾರೆ ಈ ಥರ ಕೈ ತೋರಿಸಿದ್ರೆ ಎಡಿ ಥರ ಕಾಣೋದು ನಾವು ನಿಂತರೆ ಉಲ್ಟಪಟ್ಟ ಕಾಣೋದು ನಮ್ಮ ಬಟ್ಟೆ ಕಲರ್ ಕಾಣ ಅರ್ಧ ಕಿಲೋಮೀಟರ್ ಜೈನ್ ಟೆಂಪಲ್ ಪಕ್ಕದಲ್ಲಿ ಕೇದಾರೇಶ್ವರ ಟೆಂಪಲ್ ಇದೆ ಅದು ನೋಡ್ಬೋದು ಇಲ್ಲಿಗೆ ನಮ್ಮ ಗೈಡ್ಸರ್ಸ್ ಮುಗಿಯುತ್ತೆ ನಿಮ್ಮ ಪ್ರಯಾಣ ಸುಖಕರ ಆಗಲಿ ಧನ್ಯವಾದಗಳು